Kasyam yadah Brahman dinakasaya ikar baleda Ugosya kalsi tatra reo dasyam kepada Serti patra patra yasi sarva usaya usaya kramehe Sampurna ikirinnya hadir Pahari vasara varjitaha Karanamalaya kade yudhati yudhati Pahamulam tulakne Niyam kera dasyubha vasasi Arunamudaya Vedayam Dashmi Nidhrishyade Nakatreka Rishi Karya Dharma Karya Samartha Nashi Lidhans Kundara Ulta 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 ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಮೂರು ಶ್ಲೋಕ ಸ್ವಲ್ಪ ವಿಶೇಷಾಂಶಗಳಿದೆ ಆದ್ದರಿಂದ ನಿನ್ನ ನೋಡ್ಕೊಳ್ಳಿಕ್ಕೆ ನಮಗೆ ಪೂರ್ವಾಗತ ನೋಡ್ಕೊಳ್ಳಿಕ್ಕೆ ಅವಕಾಶ ಆಗಿಲ್ಲ ಆಯ್ತಾ ಹಾಗಾಗಿ ನಾಳೆ ದಿವಸದ ಕ್ಲಾಸಲ್ಲಿ ಹೇಳ್ತೇನೆ ಅದರ ಮುಂದೆ ಎಪ್ಪತ್ತೆಂಟನೇ ಶ್ಲೋಕದಿಂದ ಇವತ್ತು ಪ್ರಾರಂಭ ಮಾಡ ಸಿಕ್ಕ ನೂರ ಎಪ್ಪತ್ತೆಂಟನೇ ಶ್ಲೋಕ ದ್ವಾದಶ್ಯಾಂ ಭೋಜನಂ ಚೈವ ದ್ವಾದಶ್ಯಾಂ ಭೋಜನಂ ಚೈವ ವಿದ್ಯಾಯಾಂ ಹರ್ಯುಘೋಷಣಂ ವಿದ್ಯಾಯಾಂ ಹರ್ಯುಘೋಷಣಂ ಯಃ ಕುರ್ಯಾನ್ ಮಂದಬುದ್ಧಿತ್ವಾತ್ ನಿರಯಂ ಸೋಧಿ ಗಚ್ಛತಿ ದ್ವಾದಶ್ಯಾಂ ಭೋಜನಂ ಚೈವ ವಿದ್ಯಾಯಾಂ ಹರ್ಯುಘೋಷಣಂ ಯಃ ಕುರ್ಯಾನ್ ಮಂದಬುದ್ಧಿತ್ವಾತ್ ನಿರಯಂ ಸೋಧಿ ಗಚ್ಛತಿ ದ್ವಾದಶ್ಯಾಂ ಭೋಜನಂ ಚ ಏವ ವಿದ್ಯಾಯಾಂ ಹರ್ಯುಘೋಷಣಂ ಯಃ ಕುರ್ಯಾತ್ ಮಂದಬುದ್ಧಿತ್ವಾತ್ ನಿರಯಂ ಸಹ ಅಧಿಗಚ್ಛತಿ ಇದುವರೆಗೆ ಇಲ್ಲಿನ ಅನೇಕ ಶ್ಲೋಕಗಳಲ್ಲಿ ಏಕಾದಶಿಯ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತಾ ಶ್ರೀಮದ್ ಆಚಾರ್ಯರು ವಿಧ್ಯೇಕಾದಶಿಯ ದಿವಸ ಉಪವಾಸವನ್ನು ಸರ್ವಥಾ ಮಾಡಬಾರದು ಅನ್ನೋದಕ್ಕೆ ಏನೇನು ಪಾಪಗಳು ಬರ್ತಾವೆ ಏಕಾದಶಿಯ ಬಗ್ಗೆ ಬಹಳ ಜಾಗರೂಕರಾಗಿ ಅರ್ಥ ಲೆಕ್ಕದ ಪರಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದಕ್ಕ ಹಾಗೆ ಆಲೋಚನೆ ಮಾಡಿ ಮಾಡಬೇಕು ಆಲೋಚನೆ ಮಾಡಿ ಮಾಡಬೇಕು ಅಂತ ಹೇಳಿದಾಗ ಆಲೋಚನೆ ಮಾಡುವವರೇ ತುಂಬ ಜನ ಇದ್ದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು ಬ್ರಾಹ್ಮಣೇಶು ವಿವಾದಿಸು ಅಕಸ್ಮಾತ್ತಾಗಿ ಶಾಸ್ತ್ರದ ಮೂಲಕ ಬ್ರಾಹ್ಮಣರಲ್ಲಿ ಪರಸ್ಪರ ವಿವಾದ ಬಂದರೆ ಅದಕ್ಕೆ ಯಾವ ಇವತ್ತು ಮಾಡಬೇಕು ನಾಳೆ ಮಾಡಬೇಕು ಅಂತ ಜಿಜ್ಞಾಸೆ ಬಂದರೆ ಪರತಃ ಕಾರ್ಯ ಅಂತ ಹೇಳಿದ್ವಿ ಮಾರನೇ ದಿವಸ ದ್ವಾದಶಿ ದಿವಸ ಅದನ್ನು ಏಕಾದಶಿ ದಿವಸ ಬಿಟ್ಟು ಶುದ್ಧವಾದ ದ್ವಾದಶಿ ಅಂದರೆ ಅದಕ್ಕೆ ಉಘೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶಿ ಅಂತ ಪಾರಣ ಅಂತ ಭಕ್ವಾಗಮ ವಿರೋಧೇತು ಬ್ರಾಹ್ಮಣೇಶು ವಿವಾದಿಸು ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶಿ ಅಂತ ಪಾರಣ ಹೀಗೆ ಶುದ್ಧವಾದ ದ್ವಾದಶಿಯನ್ನು ಉಪವಾಸ ಮಾಡಿ ತ್ರಯೋದಶಿ ದಿವಸ ಪಾರಣೆಯನ್ನು ಮಾಡಬೇಕು ಅಂತ ಇಷ್ಟು ನಿರ್ಣಯವನ್ನು ಕೊಟ್ಟು ಮತ್ತೊಂದು ಅಂಶವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ದ್ವಾದಶ್ಯಾಂ ಭೋಜನಂ ಚೈವ ವಿದ್ಯಾಯಾಂ ಹರ್ಯುಘೋಷಣಂ ಯಃ ಕುರ್ಯಾನ್ ಮಂದಬುದ್ಧಿತ್ವಾದ ನಿರಯಂ ಸೋಧಿ ಗಚ್ಚತಿ ಇದುವರೆಗೂ ಮಾಡಬೇಕು ಮಾಡಬೇಕು ಅಂತ ಹೇಳಿದರು ವಿದ್ಯೇಕಾದಶಿಯನ್ನು ಸರ್ವಥಾ ಬಿಟ್ಟು ಶುದ್ಧವಾದ ದ್ವಾದಶಿಯಂತೆ ಉಪವಾಸ ಮಾಡಬೇಕು ಅಂತ ಕೆಲವರಿಗೆ ಆಗ್ರಹ ವಿದ್ಯೇಕಾದಶಿಯಂತೆ ನಾನು ಉಪವಾಸ ಮಾಡುತ್ತೇನೆ ಏನದರಿಂದ ತೊಂದರೆ ಅಂತ ಪ್ರಶ್ನೆ ಬಂದರೆ ಇದುವರೆಗೂ ವಿದ್ಯೇಕಾದಶಿಯನ್ನು ಬಿಡ್ರಿ ಅಂತ ಹೇಳಿದರು ಮಾಡಿದರೆ ಅದರಿಂದ ಎಂಥ ಅನರ್ಥ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ದ್ವಾದಶ್ಯಾಂ ಭೋಜನಂ ಚೈವ ವಿದ್ಯಾಯಾಂ ಹರ್ಯುಘೋಷಣಂ ದಶಮಿ ವೇದ ಇರತಕ್ಕಂತಹ ಏಕಾದಶಿಯ ದಿವಸ ಉಪೋಷಣ ಉಪವಾಸ ಮಾಡಿರಿ ದ್ವಾದಶ್ಯಾಂ ಭೋಜನಂ ಆಯ್ತಾ ದ್ವಾದಶಿಯ ದಿವಸ ಭೋಜನ ಮಾಡಬೇಕು ವಾಸ್ತವಿಕವಾಗಿ ಹಾಗೆ ಮಾಡಿದರೆ ವಿದ್ಯೇಕಾದಶಿ ಇರತಕ್ಕಂಥ
ಏಕಾದ ದಶಮಿ ವೇದ ಇರತಕ್ಕಂತಹ ಏಕಾದಶಿಯನ್ನು ಉಪವಾಸ ಮಾಡಿ ದ್ವಾದಶಿಯ ದಿವಸ ನಾವೇನಾದರೂ ಪಾರಾಯಣ ಮಾಡಿದರೆ, ವಾಸ್ತವಿಕವಾಗಿ ದಶಮಿ ವೇದ ಇತ್ತು ಅಂದರೆ ದ್ವಾದಶಿ ಶುದ್ಧ ದ್ವಾದಶಿ ಇದ್ದರೂ ಅವತ್ತಿನ ದಿವಸ ಉಪವಾಸ ಮಾಡಬೇಕು. ಆದರೆ ವಿದ್ಯೇಕಾದಶಿಯಂದೇ ನಾವು ಉಪವಾಸವನ್ನು ಮಾಡಿ ನಾವು ಮಾರನೇ ದಿವಸ ದ್ವಾದಶಿ ಶುದ್ಧವಾಗಿರುವಾಗ ಅವತ್ತಿನ ದಿವಸ ನಾವೇನಾದರೂ ಊಟ ಮಾಡಿದರೆ ಅದರಿಂದ ಆಗತಕ್ಕಂಥ ಅನರ್ಥ ಯಹ ಕುರಿಯಾತ್ ಮಂದಬುದ್ಧಿತ್ವ ಅಂತಂದರು. ಯಾರು ದಡ್ಡರಾಗಿದ್ದಾರೆ, ಯಾರು ಮೂರ್ಖರೋ ಅಂಥವರು ನಿರಯಂ ಸಹ ಅಧಿಗಚ್ಚತಿ ಅಂತಂದರು. ಅಂಥವ ನರಕಕ್ಕೆ ಹೋಗ್ತಾನೆ ಅಂತಂದರು. ಹಾಗಾಗಿ ವಿದ್ಯೇಕಾದಶಿಯ ಉಪವಾಸ ಸರ್ವಥಾ ತ್ಯಾಜ್ಯಾದು ಎಂಬುದಾಗಿ ಶ್ರೀಮದ್ ಆಚಾರ್ಯರು ಇದುವರೆಗೂ ಬಿಡಬೇಕು ಬಿಡಬೇಕು ಅಂತ ಹೇಳ್ಕೊಳ್ತಾ ಬಂದರು. ಯಾಕೆ ಬಿಡಬೇಕು ಅನ್ನೋದಕ್ಕೆ ಕೆಲವೊಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಹಿಂದೆ ಮತ್ತೊಂದು ರೀತಿಯಾದ ಕಾರಣ ಕೊಟ್ಟಿದ್ದರು, ಎಲ್ಲ ನಮ್ಮ ಧರ್ಮ ಅರ್ಥ ಕಾಮಗಳನ್ನೆಲ್ಲ ನಾಶ ಮಾಡಿಬಿಡುತ್ತೆ ಏಕಾದಶಿ ದಿವಸ ಉಪವಾಸ ಮಾಡಿದರೆ. ಅದು ಯಾರು ವಿದ್ಯೇಕಾದಶಿ ಉಪವಾಸವನ್ನು ಮಾಡಿದರೆ ಅದನ್ನೆಲ್ಲ ನಮ್ಮ ಧರ್ಮಾರ್ಥ ಕಾಮಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ. ಅದರಂತೆ ವಿದ್ಯೇಕಾದಶಿ ಎಂದು ಉಪವಾಸ ಮಾಡಿದರೆ ಕೇವಲ ಧರ್ಮಾರ್ಥ ಕಾಮಗಳು ಮಾತ್ರ ನಾಶವಾಗುವುದಲ್ಲದೆ ನರಕವನ್ನು ಪಡೆದುಕೊಳ್ಳುತ್ತೀರಿ ಅಂತ. ಅದಕ್ಕೋಸ್ಕರ ಸರ್ವತ್ರ ವಿದ್ಯೇಕಾದಶಿಯಲ್ಲಿ ಉಪವಾಸವನ್ನು ಮಾಡಬಾರದು. ಎಷ್ಟು ವೇದ ಇದ್ದರೆ, ಅರುಣೋದಯ ಕಾಲದಲ್ಲಿ ವೇದ ಇದ್ದರೂ ಆ ಏಕಾದಶಿಯನ್ನು ಬಿಟ್ಟುಬಿಡಬೇಕು ಅಂತಲೂ ನಮಗೆ ಆಚಾರ್ಯರು ಇದ್ದ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಬಹಳ ಜಾಗರೂಕರಾಗಿ ಈ ಒಂದು ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಬೇಕು ಅನ್ನೋದರ ಅಭಿಪ್ರಾಯ ಶ್ರೀಮದ್ ಆಚಾರ್ಯರ ಮಾತಿನಲ್ಲಿದೆ. ದ್ವಾದಶ್ಯಾಂ ಭೋಜನಂಚೈವ ವಿದ್ಯಾಯಾಂ ಹರಿಯುಪೋಷಣಂ, ಅಂದರೆ ಹರಿಯುಪೋಷಣಂ ಏಕಾದಶಿಯಂದು ವಿದ್ಯೆಯಿಂದ ಏಕಾದಶಿಯಂದು ಉಪವಾಸ ಮಾಡಿ ದಶಮ್ಯಾಂ ಭೋಜನ ದ್ವಾದಶ್ಯಾಂ ಭೋಜನ ದ್ವಾದಶಿಯಂದು ಭೋಜನ ಮಾಡಿದರೆ ಯಹ ಕುರಿಯಾ ದ್ವಾದಶ್ಯಾಂ ಭೋಜನಂ ಯಹ ಕುರಿಯಾ ಅಲ್ಲಿಗೆ ಅದನ್ನು ಇಟ್ಟುಕೊಳ್ಬೇಕು. ಯಹ ದ್ವಾದಶ್ಯಾಂ ಭೋಜನಂ ಕುರಿಯಾ ಮಂದಬುದ್ಧಿತ್ವಾತ್ ನಿರಯಂ ಸಹ ಅಧಿಗಚ್ಚತಿ ಅಂಥ ವ್ಯಕ್ತಿ ನಿರಯ ಶಬ್ದಕ್ಕೆ ನರಕ ಅಂತ ಅರ್ಥ. ಅಂಥ ವ್ಯಕ್ತಿ ನರಕವನ್ನು ತಾನು ಪಡೆದುಕೊಳ್ಳುತ್ತಾನೆ ಅಂತ ಈ ವಿದ್ಯೇಕಾದಶಿಯ ತ್ಯಾಜ್ಯದ ಬಗ್ಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಶ್ರೀಮದ್ ಆಚಾರ್ಯರಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಸಹ ಅಧಿಗಚ್ಚತಿ ಅಂದರೆ ಅಧಿ ಉಪಸರ್ಗದಿಂದ ಕೂಡಿರತಕ್ಕಂಥ ಧಾತುವು ಗಚ್ಚತಿ ಗಚ್ಚತಃ ಗಚ್ಚಂತಿ ಅಂತ ಲಟ್ಲಕಾರದ ರೂಪ. ಆಯ್ತಾ, ವಿಶೇಷಾಂಶ ಏನಿಲ್ಲ ಇದರಲ್ಲಿ. ನಂತರ ಯಾನಿತಾನಿ ಚ ವಾಕ್ಯಾನಿ ವಿದ್ಧೋಪಾಸ್ಯಾಪರಾಣಿತೋ ಧನದಾರ್ಚಾಪರಾಣಿ ಸ್ಯುಃ ವೈಷ್ಣವೀನ ದಶಾಯುತ ಯಾನಿ ಕಾನಿ ಚ ವಾಕ್ಯಾನಿ ವಿದ್ಧೋಪಾಸ್ಯಾಪರಾಣಿತೋ ಧನದಾರ್ಚಾಪರಾಣಿ ಸ್ಯುಃ ವೈಷ್ಣವೀನ ದಶಾಯುತ ಯಾನಿ ಕಾನಿ ಚ ವಾಕ್ಯಾನಿ ವಿದ್ಧೋಪಾಸ್ಯಾಪರಾಣಿ ಧನದಾರ್ಚಾಪರಾಣಿ ಸ್ಯುಃ ವೈಷ್ಣವೀ ನ ದಶಾಯುತ. ಈ ಶ್ಲೋಕದ ಮೂಲಕ ಶ್ರೀಮದಾಚಾರ್ಯ ಇನ್ನೊಂದು ಅಂಶವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾನಿ ಕಾನಿ ಚ ವಾಕ್ಯಾನಿ ವಿದ್ಧೋಪಾಸ್ಯಾಪರಾಣಿತು, ಲೋಕದಲ್ಲಿ ನಮಗೆ ಉಪವಾಸವನ್ನು ಮಾಡ್ರಿ ಅಂತ ಹೇಳ್ತಕ್ಕಂಥ ಮಾತುಗಳು ವಾಕ್ಯಗಳು ಇದ್ದಾವೆ. ಹಾಗೆ ವಿದ್ಯೇಕಾದಶಿ ಎಂದು ಉಪವಾಸ ಮಾಡ್ರಿ ಅಂತ ಹೇಳ್ತಕ್ಕಂಥ ವಾಕ್ಯಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಆಯ್ತಾ, ಯಾಕಂದರೆ ನಮ್ಮನ್ನು ಹಾದಿ ತಪ್ಪಿಸಬೇಕು ಅಂತ. ಹಾಗಾಗಿ ಅಂಥ ವಾಕ್ಯಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅದಕ್ಕೆ ಅದೆಲ್ಲ ಏನು ಮಾಡ್ತಾವೆ ಅಂದರೆ ಧನದಾರ್ಚಾಪರಾಣಿ ಸ್ಯುಃ ವೈಷ್ಣವೀನ ವೈಷ್ಣವಿ ಗತಶಾಯುತ. ಅಂಥ ವಾಕ್ಯಗಳು ಎಂದರೂ ಕೂಡ ನಮಗೆ ಒಳ್ಳೆಯದನ್ನು ಉಂಟು ಮಾಡೋದಿಲ್ಲ. ಅದೆಲ್ಲ ಅಂಥ ವಿದ್ಯೇಕಾದಶಿ ಎಂದು ಉಪವಾಸವನ್ನು ಮಾಡಿರಿ ಅಂತ ಹೇಳಿದರೆ ಅನರ್ಥಗಳು ಒಂದು ಕಡೆ, ಅಷ್ಟೇ ಅಲ್ಲ ಅಕಸ್ಮಾತ್ ನಮಗೆ ಫಲ ಸಿಗುತ್ತೆ ಅಂತಾದರೂ ಕಾಮ್ಯ ಫಲಗಳು, ಅದರಿಂದ ನಶ್ವರವಾದ ಫಲಗಳು ನಮಗೆ ಸಿಗಬಹುದೇ ವಿನಃ ಹರಿಪ್ರೀತಿಕರವಾದ ದಿನ ಅದಾಗೋದಿಲ್ಲ. ಮತ್ತು ಏಕಾದಶಿ ದಿವಸ ನಾವು ಹರಿದಿನ ಹರಿದಿನ ಅಂತ ಕರೀತೇವೆ ಅಲ್ವಾ. ಅದಕ್ಕೋಸ್ಕರ ಹರಿಯುಪಾಷಣ ಅನ್ನುವ ಹರಿಯುಪೋಷಣ ಅನ್ನುವ ಶಬ್ದವನ್ನೇ ಶ್ರೀಮದ್ ಆಚಾರ್ಯ ಪ್ರಯೋಗ ಮಾಡಿದರು. ಹರಿದಿನ ಹರಿದಿನ ಅಂತ ಹೇಳಿದರೆ ಹರಿಗೆ ಪ್ರೀತಿ ಪ್ರೀತಿಕರವಾದ ದಿನ ಅಂತ ಅರ್ಥ.
ಹಾಗಾಗಿ ಅಂಥ ಉಪವಾಸ ಅದು ಹರಿಗೆ ಪ್ರೀತಿಯಾಗಬೇಕು ಅಂತಾದರೆ ಶುದ್ಧವಾದ ಏಕಾದಶಿ ಅಥವಾ ವೇದ ಇರತಕ್ಕಂಥ ಏಕಾದಶಿಯನ್ನು ಬಿಟ್ಟು ಶುದ್ಧವಾದ ದ್ವಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅದರಿಂದ ವಿಶೇಷವಾಗಿರತಕ್ಕಂಥ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಇವೆಲ್ಲ ಆ ವಾಕ್ಯಗಳಲ್ಲಿ ಏನಿದೆ, ದಶಮಿ ವಿಧವಾಗಿರತಕ್ಕಂಥ ಧರ್ಮ, ದಶಮಿ ವೇದದಿಂದ ಕೂಡಿರತಕ್ಕಂಥ ಏಕಾದಶಿ ಉಪವಾಸ ಮಾಡಬೇಕು ಅಂತ ಕೆಲವೊಂದು ವಾಕ್ಯಗಳು ವಿಧಾನವನ್ನು ಮಾಡುತ್ತಾ ಇದ್ದಾರೆ. ಇವೆಲ್ಲ ಧನದ ಅರ್ಚಾಪರಾಣಿ, ಕೇವಲ ಕಾಮ್ಯ ಫಲಗಳನ್ನು ತಿಳಿಸಿಕೊಡ್ತಕ್ಕಂಥ ವಾಕ್ಯಗಳು. ಉಪವಾಸ ಮಾಡಬೇಕು ಅನ್ನೋದರಲ್ಲಿ ತಾತ್ಪರ್ಯವೆ ಹೊರತು ಅದರಲ್ಲಿ ವಿಶೇಷವಾಗಿ ಯಾವ ದಿವಸ ಉಪವಾಸವನ್ನು ಮಾಡಬೇಕು, ಹೇಗೆ ಆಚರಣೆಯನ್ನು ಮಾಡಬೇಕು ಅದರ ಬಗ್ಗೆ ಯಾವ ಮಾಹಿತಿಗಳನ್ನು ವಾಕ್ಯಗಳು ಕೊಡೋದಿಲ್ಲ. ಹಾಗಾಗಿ ಆ ವಾಕ್ಯಗಳನ್ನು ಬಿಟ್ಟು ಏನು ಶ್ರೀಗಳು ಆಚಾರ್ಯರು ಹೇಳಿದ್ದಾರೆಯೋ, ದಶಮಿ ವೇದ ಇರತಕ್ಕಂಥ ಏಕಾದಶಿ ಎಂದು ಸರ್ವಥಾ ಏಕಾದಶಿಯನ್ನು ಮಾಡಬಾರದು ಅಂತ ಆ ಒಂದು ಅಂಶವನ್ನು ನಾವು ಇಟ್ಕೊಳ್ಬೇಕು. ಅಂಥ ಏಕಾದಶಿ ಅದು ಹರಿಗೆ ಭಗವಂತನಿಗದು ಪ್ರಿಯವಾಗುವುದಿಲ್ಲ. ಆದ್ದರಿಂದ ದಶಮಿ ವೇದ ಇರತಕ್ಕಂಥ ಏಕಾದಶಿಯನ್ನು ಸರ್ವಥ ಮಾಡಬಾರದು ಅನ್ನೋ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಏನಿದರ ಅಭಿಪ್ರಾಯ, ಯಾರಿಗೆ ಕಾಮ್ಯ ಫಲದ ಅಪೇಕ್ಷೆ ಇದೆಯೋ ಅವ್ರು ಬಿಟ್ಟುಬಿಡ್ರಿ, ಯಾರಿಗೆ ಮೋಕ್ಷಾಪೇಕ್ಷೆ ಇದೆಯೋ ಅಂಥವರನ್ನು ಉಪವಾಸವನ್ನು ಮಾಡೋದಾದರೆ ಶುದ್ಧವಾದ ಏಕಾದಶಿಯನ್ನು ಮಾಡಬೇಕೇ ವಿನಃ ವಿಧ್ಯ ಏಕಾದಶಿಯನ್ನು ಸರ್ವಥಾ ಉಪವಾಸವನ್ನು ಮಾಡಬಾರದು. ಅವತ್ತು ಉಪವಾಸವನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ದಿವಸ ಪಾರಣೆಯನ್ನು ಮಾಡಿದರೆ ನರಕದ ಪ್ರಾಪ್ತಿಯ ವಿನಃದಕ್ಕೆ ಬೇರೆ ಏನು ಮಾರ್ಗ ಇಲ್ಲ ಎಂಬುದಾಗಿ ಈ ಎರಡೂ ಶ್ಲೋಕಗಳ ಮೂಲಕ ವಿಶೇಷವಾದ ನಾವಿಂಥ ವಾಕ್ಯಗಳನ್ನು ಕಾಣ್ತಾ ಇದ್ದೆ. ಅಲ್ಲ, ಇಂಥ ವಾಕ್ಯಗಳು ಯಾಕೆ ಬರ್ತಾವೆ ಅಂತ ಪ್ರಶ್ನೆ ನಮಗೆ ಅಲ್ವಾ. ವಿದ್ಯೇಕಾದಶಿ ಉಪವಾಸ ಮಾಡಿರಿ ಎನ್ನುವ ವಾಕ್ಯಗಳು ಯಾರು ರಚನೆ ಮಾಡಿದ್ದು, ಯಾತಕ್ಕೋಸ್ಕರ ಬಂದದ್ದು, ಹಾಗಾದ್ರೆ ಇಂಥ ವಾಕ್ಯಗಳು ಹುಟ್ಟಿಕೊಂಡದ್ದು ಎಲ್ಲಿ ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಶ್ರೀಮದಾಚಾರ್ಯ ಮುಂದಿನ ಶ್ಲೋಕದಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿ ಅರ್ಚಿತ ಕಾರಯಾಮಾಸ ವ್ಯಾಸರೂಪೀ ಜನಾರ್ದನ. ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿ ಅರ್ಚಿತ ಕಾರಯಾಮಾಸ ವ್ಯಾಸರೂಪೀ ಜನಾರ್ದನ. ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿ ಅರ್ಚಿತ ಕಾರಯಾಮಾಸ ವ್ಯಾಸರೂಪೀ ಜನಾರ್ದನ. ಯಾಕೆ ಬಂತು ಈ ವಾಕ್ಯಗಳೆಲ್ಲ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಬರೆದಿಟ್ಟಿದ್ದಂತೆ. ಯಾಕೆ ಅಂದರೆ ಮೋಹನಾರ್ಥಾಯ ಅಂತಂದರು. ಒಂದು ಕತೆ ಹೇಳುತ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ರುಕ್ಮಾಂಗದ ಅಂತ ಒಬ್ಬ ರಾಜ. ಆ ರಾಜನ ಕಾಲದಲ್ಲಿ ಅವನು ಧಾರ್ಮಿಕ, ತನ್ನ ಎಲ್ಲ ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇದ್ದ. ಹಾಗಾಗಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಶುದ್ಧವಾದ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡುತ್ತಾ ಇದ್ದಾರೆ. ಯಾವಾಗ ಮಾಡಬೇಕು ಯಾವಾಗ ಮಾಡಬಾರದು ಅಂತ ತಾನು ತಿಳ್ಕೊಂಡಿದ್ದ, ತನ್ನ ಪ್ರಜೆಗಳಿಗೂ ತಿಳಿಸಿದ್ದ. ಹಾಗಾಗಿ ಅವರೆಲ್ಲ ಏನು ಮಾಡಿದ್ರು, ಶುದ್ಧವಾಗಿ ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿಂದ ಅವರ ಎಲ್ಲರ ಹಿಂದೆ ಇದ್ದ ಮಾಡಿದ ಪಾಪಗಳೆಲ್ಲ ನಾಶ ಆಯಿತು, ಮುಂದೆ ಮಾಡುವ ಪಾಪಗಳ ಲೇಪದಿಂದ ಅಂತಾಯಿತು, ನರಕಕ್ಕೆ ಹೋಗೋರೇ ಇಲ್ಲ ಅಂತ. ಅವಾಗ ದೇವತೆಗಳಿಗೆಲ್ಲ ಚಿಂತೆ ಆಯ್ತು, ಏನಿದ್ರು ನರಕಕ್ಕೆ ಯಾರೂ ಬರುತ್ತಲೇ ಇಲ್ಲ ರುಕ್ಮಾಂಗದನ ಆಡಳಿತದಲ್ಲಿರ್ತಕ್ಕಂಥ ಜನರು ಅಂತ ಚಿಂತೆ ಮಾಡಿಕೊಂಡು ಅದಕ್ಕೋಸ್ಕರ ಒಬ್ಬ ಮೋಹಿನಿ ಅಂತ ದೇವತೆಗಳು ಸೃಷ್ಟಿ ಮಾಡಿ ಆ ರಾಜನ ಹೆಂಡತಿಯನ್ನು ಕಳಿಸ್ಕೊಟ್ಟಂತೆ. ಆ ಮೋಹಿನಿ ಭಗವಂತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ದಂತೆ, ಅಯೋಗ್ಯರಿಗೆ ಇವೆಲ್ಲ ಏಕಾದಶಿ ಪುಣ್ಯ ಇವೆಲ್ಲ ಹೋಗ್ಕೊಡೋದು, ಅದಕ್ಕೋಸ್ಕರ ಏನು ಮಾಡಬೇಕು, ಮೋಹನಾರ್ಥವಾಗಿ ಒಂದಿಷ್ಟು ವಾಕ್ಯಗಳನ್ನು ರಚನೆ ಮಾಡಿರಿ. ಆಗ ಭಗವಂತ ತಾನೂ ವಾಕ್ಯವನ್ನು ರಚನೆ ಮಾಡಿದ, ಅಥವಾ ಕಾರಯಾಮಾಸ ಋಷಿಗಳ ಮೂಲಕ ಕೆಲವೊಂದು ವಾಕ್ಯಗಳನ್ನು ರಚನೆ ಮಾಡಿಸಿದ ಅಂತ. ಹಾಗೆ ತಿಳ್ಕೊಂಡು ಯಾರು ಯೋಗ್ಯರಿರ್ತಾರೋ ಅವರು ಸರಿಯಾಗಿ ವಿಚಾರವನ್ನು ಮಾಡುತ್ತಾರೆ, ವಿಚಾರವನ್ನು ಮಾಡಿ ಯೋಗ್ಯವಾದ ಫಲವನ್ನು ಅವರು ಪಡೆದುಕೊಳ್ತಾರೆ. ಅಯೋಗ್ಯರಿಗೆ ಇಂಥ ಫಲ ಸಿಗಬಾರದು. ಅಯೋಗ್ಯ ಮಿಚ್ಚನ್ ಪುರುಷ ವದತ್ತೇವ ನ ಸಂಶಯ ಅಂತ. ಅಯೋಗ್ಯವಾದದ್ದನ್ನು ನಾವು ಇಚ್ಛೆ ಪಟ್ಟರೆ ಅವ ಕೆಳಗೆ ಬಿಡೋ ನಿಶ್ಚಯ ಅಂತ. ಅದಕ್ಕೋಸ್ಕರ ನಮಗೆ ಯಾವುದು ಯೋಗ್ಯವೋ ಅದನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕೋಸ್ಕರ ಒಂದು ಐತಿಹ್ಯದಂತೆ ಈ ಒಂದು ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಅರ್ಥಿತ ಭಗವಾನ್ ಹರಿ ಕಾರಯಾಮಾಸ ಅಂತಂದರು. ಈ ಶ್ಲೋಕ ನೋಡ್ರಿ ಅನ್ವಯ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಮೋಹನಾರ್ಥಾಯ
ಅಯೋಗ್ಯರಿಗೆ ಮೋಹವನ್ನು ಉಂಟು ಮಾಡಬೇಕು ಅನ್ನುವ ದೃಷ್ಟಿಯಿಂದ ದುಷ್ಟರಿಗೆ ದುಷ್ಟರ ಸಮ್ಮೋಹಕ್ಕೋಸ್ಕರ ಮೋಹಿನಿಯ ಮೋಹಿನಿ ಎಂಬ ಸ್ತ್ರೀಯಿಂದ ಅರ್ಥಿತ ಪ್ರಾರ್ಥಿಸಲ್ಪಟ್ಟ ಭಗವಾನ್ ಪೂಜ್ಯನಾದ ಹರಿಹಿ ಯಾರು ವ್ಯಾಸರೂಪಿ ಜನಾರ್ದನ ಏನು ಮಾಡಿದರು ವೇದವ್ಯಾಸರಾಗಿ ಕಾರಯಾಮಾಸ ಮಾಡಿಸಿದರು ಅಂತ ನಿಜಂತ ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ವಾ. ಋಷಿಗಳ ಮೂಲಕ ಇಂಥ ವಾಕ್ಯಗಳನ್ನು ವೇದವ್ಯಾಸರು ತಾವು ಬಳಸಿದರು. ಈ ರೀತಿಯಾಗಿ ನಾವು ಅದನ್ನು ಮಾಡಬೇಕು. ಅಂದರೆ ಆ ದುಷ್ಟರಲ್ಲಿ ಏನು ಮಾಡಬೇಕು, ವಿದ್ಯೇಕಾದಶಿಸು ಉಪವಾಸ ಮಾಡಬೇಕು. ವಿದ್ಯೇಕಾದಶಿಸು ಉಪವಾಸ ಮಾಡಿ ಅವರನ್ನು ನರಕಕ್ಕೆ ಹೋಗಬೇಕು. ಅಯೋಧ್ಯರಿಗೆ ಉತ್ತಮವಾದ ಸ್ಥಾನವನ್ನು ಸಿಗಬಾರದು. ಅದಕ್ಕೋಸ್ಕರ ಭಗವಂತ ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅನ್ನುವುದರ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಈ ರೀತಿಯಲ್ಲಿ ಮಾಡುವುದರ ಮೂಲಕ ಯಾರು ಯೋಗ್ಯರೋ ಅವರು ವಿಚಾರ ಮಾಡಿ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು ಅನ್ನೋದರಲ್ಲಿ ಶ್ರೀಮದಾಚಾರ್ಯರ ತಾತ್ಪರ್ಯ ಇದೆ ಎಂಬುದನ್ನು ಅರ್ಥವನ್ನು ಮಾಡಿಕೊಳ್ಬೇಕು. ಅಥವಾ ಮೇಲ್ಗಡೆ ಒಂದು ಅಂಶ ತಿಳಿಸಿಕೊಟ್ರು ಅಲ್ವಾ, ಯಾನಿ ಕಾನಿಜ ವಾಕ್ಯಾನಿ ವಿದ್ಯೋಪಾಸ್ಯಾಪರಾಣಿತು ಅಂತ. ಧನದಾರ್ಚಾಪರಾಣಿಸು ಒಂದ ವಿದ್ಯೇಕಾದಶಿ ಉಪವಾಸ ಮಾಡಿದರೆ ಅವತ್ತು ಅದು ಹರಿಗೆ ಪ್ರೀತಿ ಆಗೋದಿಲ್ಲ. ಅಥವಾ ಆಯ್ತಾ, ಈ ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯದಲ್ಲಿ ಈ ಒಂದು ವಿದ್ಯೇಕಾದಶಿಯ ನಿಷೇಧವನ್ನು ಇನ್ನೊಂದು ರೀತಿಯಾಗಿ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಅಥವಾ ಅನ್ನೋದ್ರಿಂದ ನಮಗೆ ಕೊಡ್ತಾ ಇದೆ. ಆಯ್ತಾ, ಆಮೇಲೆ ಧನದಾರ್ಚಾಭಿವೃದ್ಧ್ಯರ್ಥಂ ಮಹಾವಿತ್ತಲಯ ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧಯೇ ಆತ್ಮಸ್ವರೂಪಾವಿಜ್ಞಪ್ತ್ಯೈ ಸ್ವಲೋಕಾ ಪ್ರಾಪ್ತಯೇ ತಥಾ ಧನದಾರ್ಚಾಭಿವೃದ್ಧ್ಯರ್ಥಂ ಮಹಾವಿತ್ತಲಯ ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧಯೇ ಆತ್ಮಸ್ವರೂಪಾವಿಜ್ಞಪ್ತ್ಯೈ ಸ್ವಲೋಕಾ ಪ್ರಾಪ್ತಯೇ ತಥಾ ಧನದಾರ್ಚಾಭಿವೃದ್ಧ್ಯರ್ಥಂ ಮಹಾವಿತ್ತಲಯಸ್ಯ ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧಯೇ ಆತ್ಮಸ್ವರೂಪ ಅವಿಜ್ಞಪ್ತ್ಯೈ ಸ್ವಲೋಕಾ ಪ್ರಾಪ್ತಯೇ ತಥಾ. ಇಂಥ ವಾಕ್ಯಗಳನ್ನು ಸಾಕ್ಷಾತ್ತಾಗಿ ವೇದವ್ಯಾಸರೇ ರಚನೆ ಮಾಡಲಿಕ್ಕೆ ಕಾರಣ ಏನು? ಅಸುರ ಜನರ ದುರ್ಮೋಹಕ್ಕೋಸ್ಕರ ಅಂತ ಒಂದು ಕಾರಣ ಕೊಟ್ಟರು. ಯಾವ ರೀತಿಯಾಗಿ ಅವರು ಮೋಹವನ್ನು ಗೊಳ್ಳಲಿಕ್ಕೆ ಸಾಧ್ಯ ಅದರ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಯಾವ್ಯಾವ ಉದ್ದೇಶಕ್ಕೋಸ್ಕರ ರಚನೆ ಮಾಡಿರ್ಬೋದು ವೇದವ್ಯಾಸರು ಅಂತ ಹೇಳಿದ್ರೆ, ಧನದಾರ್ಚಾಭಿವೃದ್ಧ್ಯರ್ಥಂ. ಲೋಕದಲ್ಲಿ ಏನು ಮಾಡ್ತಾರೆ, ಲೌಕಿಕ ಸಂಪತ್ತನ್ನು ಕೊಡ್ತಕ್ಕಂಥ ದೇವತೆಗಳು ಬೇಕಾದಷ್ಟು ಜನ ಇದ್ದಾರೆ. ಕೂಡಲೇ ಕೂಡಲೇ ನಮಗೆ ಫಲವನ್ನು ಕೊಟ್ಟುಬಿಡ್ತಾರೆ ಕಲಿಯುಗದಲ್ಲಿ. ಅಂಥ ದೇವತೆಗಳ ಪೂಜೆ ಹೆಚ್ಚಾಗಬೇಕು, ಅಯೋಗ್ಯರೆಲ್ಲ ಅಂಥ ಪೂಜೆಯನ್ನು ಮಾಡಬೇಕಂತ. ನಮಗೆ ಶಾಶ್ವತವಾದ ಸುಖ ಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ಅಪೇಕ್ಷೆ ಇಲ್ಲದಿದ್ದವರು ಇಂಥ ಅಲ್ಪ ಶೀಘ್ರದಲ್ಲಿ ಫಲವನ್ನು ಕೊಡತಕ್ಕಂಥ ದೇವತೆಗಳ ಪೂಜೆ ಜಾಸ್ತಿ ಆಗಬೇಕು. ಧನದಾರ್ಚ ನಮ್ಮ ಕಾಮನೆಗಳನ್ನು ಈಡೇರಿಸತಕ್ಕಂತಹ ದೇವತೆಗಳ ಪೂಜೆ ಅದರ ವೃದ್ಧಿಯಾಗಬೇಕು, ವಿವೃದ್ಧ್ಯರ್ಥ ಅದರ ಅಭಿವೃದ್ಧಿಗೋಸ್ಕರ. ಮಹಾವಿತ್ತಲಯಸ್ಯ ಅದರಿಂದ ಏನಾಗುತ್ತೆ, ಬೇರೆ ಬೇರೆ ಅನ್ಯ ದೇವತೆಗಳ ಪೂಜೆಯನ್ನು ಮಾಡಿದರೆ ನಮ್ಮ ನಾವು ಸಂಪಾದನೆ ಮಾಡಿಟ್ಟಿದ್ದ ಸಂಪತ್ತೆಲ್ಲವೂ ನಾಶ ಆಗಿರುತ್ತೆ. ದುರ್ಜನರಲ್ಲಿ ಏನು ಮಾಡಿರ್ತಾರೆ, ನ್ಯಾಯಮಾರ್ಗದಲ್ಲಿ ಸಂಪತ್ತನ್ನು ಸಂಪಾದನೆ ಮಾಡಿರೋದಿಲ್ಲ, ತುಂಬ ಹಣ ಸಂಪಾದನೆ ಮಾಡ್ತಾರೆ. ಹಾಗೊಂದು ನಿಯಮ ಉಂಟಂತೆ, ಅತಿಯಾಗಿ ಹಣ ಯಾರಲ್ಲಿ ಉಂಟೋ ಅದರಲ್ಲಿ ಅಲ್ಲಿ ಅಧರ್ಮ ಆಡಿದೆ ಅಂತ. ಹಾಗಾಗಿ ಯಾಕೆಂದರೆ ನ್ಯಾಯಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿದರೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅನ್ಯಾಯವಾಗಿ ದುಷ್ಟರೆಲ್ಲ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ. ಇಂಥ ಏಕಾದಶಿಗಳ ಉಪವಾಸ ಮಾಡಿದರೆ ಅಂಥವರ ಎಲ್ಲ ಮಹಾವಿತ್ತ ಲಯಸ್ಯ ಅವರು ಸಂಪಾದನೆ ಮಾಡಿಟ್ಟಿದ್ದ ತುಂಬ ಹಣ ಎಲ್ಲ
ನಾಶ ಆಗಬೇಕು. ಅದಕ್ಕೋಸ್ಕರ ಮತ್ತೊಂದು ಉದ್ದೇಶ ಅಸುರಾಣ ಮೋಹನಾರ್ಥಂ, ದೇವತೆಗಳ ಅಸುರರ ಒಂದು ದುಷ್ಟರ ಮೋಹಕ್ಕೋಸ್ಕರ ಪಾಷಂಡಾನ ವಿವೃದ್ಧಯೇ. ಪಾಷಂಡರ ಸಂಖ್ಯೆ ಅಂದರೆ ವೇದಬಾಹಿರರು ಅಂಥವರ ಸಂಖ್ಯೆ ಜಾಸ್ತಿ ಆಗಬೇಕು. ಜಾಸ್ತಿಯಾಗಿ ಅಂಥವರೆಲ್ಲ ಇಂಥದ್ದನ್ನು ಆಚರಣೆ ಮಾಡಿದರೆ ಅಂಥವರಿಗೆಲ್ಲ ಮೋಕ್ಷದಿಂದ ಅವರು ಮೋಕ್ಷದಿಂದ ಚ್ಯುತರಾಗಿ ಅವರಿಗೋಗ್ಯವಾದ ಮಾರ್ಗವನ್ನು ಅವರು ಹುಡುಕಿಕೊಳ್ತಾರೆ. ಅದಕ್ಕೋಸ್ಕರ ಈ ಅಂಶ ಬೇಕು. ಆತ್ಮಸ್ವರೂಪ ವಿಜ್ಞಪ್ತಿಯೇ, ಅಂಥ ದುಷ್ಟರಿಗೆ ಭಗವಂತನ ಸ್ವರೂಪ ಜ್ಞಾನ ಆಗಬಾರದು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಭಗವಂತ ಬೇಕಾದಷ್ಟು ಇಂಥ ಪುರಾಣ ಇತಿಹಾಸಗಳಲ್ಲಿ ಇಂಥ ದೃಷ್ಟಾಂತಗಳನ್ನು ಬೇಕಾದಷ್ಟು ನಾವು ಕಾಣ್ತೇವೆ. ತನ್ನನ್ನು ತಾನು ತೋರಿಸಿಕೊಳ್ಬಾರ್ದು. ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯ ಸೂತ್ರ ಭಾಷ್ಯದಲ್ಲೂ ಕೂಡ ಅದನ್ನು ಹೇಳಿದೆ, ಮೋಹಶಾಸ್ತ್ರಾಣಿ ಕಾರಯ ಅಂತ. ನನ್ನ ಸ್ವರೂಪವನ್ನು ಮರೆಮಾಚು, ನಿನ್ನನ್ನು ಪ್ರಕಟಪಡಿಸು. ರುದ್ರದೇವರಿಗೆ ಭಗವಂತ ಹೇಳಿದ ಮಾತು, ನನ್ನನ್ನು ಅಲ್ಪವನ್ನಾಗಿ ಮಾಡು, ನಿನ್ನನ್ನು ಮಹತ್ತನ್ನಾಗಿ ಮಾಡಿ ಅಂತ ಶಾಸ್ತ್ರಗಳನ್ನು ನೀನು ಮೋಹಶಾಸ್ತ್ರಾಣಿ ಕಾರಯ ಅಂತ ಭಗವಂತ ಸಾಕ್ಷಾತ್ತಾಗಿ ರುದ್ರದೇವರ ಮೂಲಕ ಆಗಮನದಲ್ಲ ಪುರಾಣಗಳಿಂದ ಬರೆಸಿದ ಅಂತ ಮಾತಿದೆ. ಹಾಗಾಗಿ ಯಾಕೆ ಅಂಥ ಮೋಹಕವಾದ ಮಾತುಗಳು ಬಂದದ್ದು ಯಾಕೆ ಅಂತ ಹೇಳಿದ್ರೆ, ದುಷ್ಟರಿಗೆ ಅವರಿಗೆ ಯೋಗ್ಯವಾದ ಸ್ಥಾನವನ್ನು ಕಲ್ಪಿಸುವುದಕ್ಕೋಸ್ಕರವೇ ಇಂಥ ಮಾತುಗಳು ಬಂದಿದ್ದಾವೆ. ಆದರೆ ಬುದ್ಧಿವಂತರಾದವರು, ಜ್ಞಾನಿಗಳಾದವರು ಅಂಥ ಮೋಹದ ಮಾತುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಈ ವಾಕ್ಯಗಳು ನಿಜವಾಗಲೂ ಏನು ಹೇಳ್ತಾ ಇದ್ದಾವೆ, ಯಾತಕ್ಕೋಸ್ಕರ ಹೊರಟಿದೆ, ಇದರಿಂದ ಸರಿಯಾದ ಪ್ರಯೋಜನ ನಮಗೆ ಸಿಗುತ್ತೋ ಅಥವಾ ಅನರ್ಥ ಆಗುತ್ತೋ, ಇಷ್ಟೆಲ್ಲ ವಿಚಾರ ಮಾಡ್ತಾರೆ. ಹಾಗಾಗಿ ಜ್ಞಾನಿಗಳ ಬಗ್ಗೆ ಭಗವಂತನ ಕೆಡಿಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಅಯೋಗ್ಯರು ಯಾರಿದ್ದಾರೆ ಅವರು ಮೇಲ್ನೋಟಕ್ಕೆ ಇದೇ ಅರ್ಥವನ್ನು ತಿಳಿದುಕೊಂಡು ಅದಕ್ಕನುಗುಣವಾದ ಅರ್ಥವನ್ನು ಸ್ಥಾನವನ್ನು ಪಡೆದುಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನೇ ಶಿವರಾಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸುರಾಣ ಮೋಹನಾರ್ಥಂ ಪಾಷಂಡ ವಿವೃದ್ಧಯೇ, ಆತ್ಮಸ್ವರೂಪ ಅವಿಜ್ಞಪ್ತಿಯೇ, ತನ್ನ ಸ್ವರೂಪ ದುಷ್ಟರಿಗೆ ಗೊತ್ತಾಗಬಾರದಂತ. ಜೊತೆಗೆ ಸ್ವಲೋಕ ಪ್ರಾಪ್ತಯೇ ತಥಾ, ಅವರಿಗೆ ಸ್ವಲೋಕ ಅಂದರೆ ಭಗವಂತನ ಲೋಕ ಅಂದರೆ ಮೋಕ್ಷ ಅಂತ ಅರ್ಥ. ಯಾವಾಗಲೂ ಭಗವಂತನ ಸ್ಥಾನ, ವಾಸ ಮಾಡತಕ್ಕಂಥ ಸ್ಥಾನ ಅದು ಮೋಕ್ಷ, ಅದನ್ನು ಅದರ ಅಪ್ರಾಪ್ತಿಗೋಸ್ಕರವೂ ಅಂತ ಅರ್ಥ. ಅಯೋಗ್ಯರಿಗೆ ಅಯೋಗ್ಯರಿಗೆ ಮೋಹವನ್ನು ಪಡೆದುಕೊಂಡು ಅವರು ನರಕಾದಿಗಳನ್ನು ಅನುಭವಿಸಬೇಕೇ ವಿನಃ ಮೋಕ್ಷಾದಿಗಳಿಗೆ ಗೌರವ ಸರ್ವಥ ಬರಕೂಡುದು. ಅದಕ್ಕೋಸ್ಕರ ಅಂಥವರಿಗೆ ಏಕಾದಶಿ ಅಂಥ ಉತ್ತಮವಾದ ವಸ್ತು ಅವರ ಕೈಗೆ ಸೇರಬಾರದು. ಆ ಒಂದು ಉದ್ದೇಶದಿಂದ ಭಗವಂತ ಇಂಥ ಮಾತುಗಳು ಯಾಕೆ ಕಾಣ್ತಾ ಇದ್ದಾವೆ ನಮ್ಮ ಎದುರಿಗೆ ಅನ್ನೋದಕ್ಕೆ ಶ್ರೀಮದಾಚಾರ್ಯ ಎರಡು ಶ್ಲೋಕಗಳು ಅದಕ್ಕೆ ಕಾರಣವನ್ನು ಇಟ್ಕೊಟ್ಟಿದ್ದಾರೆ. ಜಾಸ್ತಿ ಆಗ್ತದೆ ಶಿಕ್ಷೆ, ಯಾಕೆಂದರೆ ಅಯೋಗ್ಯಕ್ಕೆ ಜಾಸ್ತಿ ಆಟೋಮೆಟಿಕ್ಕಾಗಿ ಆಗ್ತಾ ಇದೆ ಆಯ್ತಾ. ಅಂಥವರು ಅಯೋಗ್ಯರಾಗಿರ್ಬೇಕು, ಅಯೋಗ್ಯರಿಗೆಂದು ಯೋಗ್ಯವಾದ ಸ್ಥಾನ ಸಿಗಬಾರ್ದು. ಅದಕ್ಕೋಸ್ಕರ ಪಾಷಂಡಾನಾಂ ವಿವೃದ್ಧಯೇ, ನಮಗೆ ಆ ದುಷ್ಟರ ಸಂಖ್ಯೆ ಜಾಸ್ತಿ ಆದಷ್ಟು ಪುಣ್ಯಾತ್ಮರ ಪುಣ್ಯಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅಧರ್ಮದ ಪರಿಸರದಲ್ಲಿ ಧರ್ಮಾಚರಣೆ ಮಾಡಿದರೆ ಅದು ವಿಶೇಷವಾದ ಫಲ. ಭಗವಂತನ ಹಾಗೂ ಒಂದು ಉದ್ದೇಶ ಇದ್ದರೂ ಅದಕ್ಕೆ ಹೇಳುತ್ತಾ ನೋಡಿ, ಕೃತಯುಗಕ್ಕಿಂತಲೂ ಕಲಿಯುಗದಲ್ಲಿ ಮಾಡಿದ ಧರ್ಮಾಚರಣೆ ತುಂಬ ವಿಶೇಷ. ಅಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ ಒಂದು ಮಾತಿದೆ ಅಲ್ವಾ. ಕೃತಯುಗದಲ್ಲಿ ನೀವು ಎಷ್ಟೇ ಪುಣ್ಯ ಮಾಡಿ ಪುಣ್ಯದ ಫಲ ತುಂಬ ಕಡಿಮೆ ಆಯ್ತಾ, ಸ್ವಲ್ಪ ಪಾಪ ಮಾಡಿದರೆ ಪಾಪದ ಫಲ ತುಂಬ ಜಾಸ್ತಿ. ಕಲಿಯುಗದಲ್ಲಿ ಪರಿಪೂರ್ಣ ವಿರುದ್ಧ, ಕಲಿಯುಗದಲ್ಲಿ ತುಂಬ ಪಾಪ ಮಾಡಿದರೆ ಪಾಪದ ಫಲ ತುಂಬ ಕಡಿಮೆ, ಆದರೆ ಪುಣ್ಯ ಸ್ವಲ್ಪ ಮಾಡಿದರೆ ಪುಣ್ಯದ ಫಲ ಬಹಳ ಜಾಸ್ತಿ. ಯಾಕೆ ಪರಿಪೂರ್ಣ ಅಧರ್ಮದ ಪರಿಸರ, ಅಧರ್ಮದ ಪರಿಸರದಲ್ಲಿ ವಿಶೇಷವಾಗಿ ಆ ಧರ್ಮವನ್ನು ಆಚರಣೆ ಮಾಡಿದರೆ ಅದರಿಂದ ವಿಶೇಷವಾದ ಫಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಹಾಗೂ ಒಂದು ಉದ್ದೇಶದಿಂದ ಈ ಮೋಹನರ ಆ ಮೋಹನಾರ್ಥಕ್ಕೋಸ್ಕರ, ದುಷ್ಟರ ಮೋಹನಕ್ಕೋಸ್ಕರ ಭಗವಂತ ಇಂಥ ಕಾರ್ಯಗಳನ್ನು ಮಾಡಿದ್ದಾನೆ ಅಂತೇಳಿ ಅನುಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಬರುತ್ತೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮೋಹಿನ್ಯಾ ಅರ್ಥಿತಃ ಭಗವಾನ್ ಹರಿಹಿ ಕಾರಯಾಮಾಸ, ಒಂದು ಕಾರಣವನ್ನು ತಿಳಿಸಿಕೊಟ್ಟರು. ಭಗವಂತ ಇಂಥ ಮಾತುಗಳನ್ನು ಹೇಳಿದ್ದು ಕೇವಲ ಆ ಮೋಹಿನಿ ಎಂಬ ಸ್ತ್ರೀ ರುಕ್ಮಾಂಗದನ ಪತ್ನಿ ಅವಳು ಪ್ರಾರ್ಥನೆ ಮಾಡಿಕೊಂಡು ಅಂತ ಹೇಳಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಭಗವಂತ ಈ ವಾಕ್ಯಗಳನ್ನು ರಚನೆ ಮಾಡಿದ್ದಲ್ಲ, ಕಿಂತು ಇಷ್ಟೂ ಕಾರಣಗಳಿಗೋಸ್ಕರ. ಮೊದಲನೇ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಒಂದು ಕಾರಣವನ್ನು ತಿಳಿಸಿಕೊಟ್ರು, ಅದೊಂದೇ ಕಾರಣ ಅಂತ ತಿಳ್ಕೊಳ್ಬೇಡ್ರಿ, ಮತ್ತು ಒಂದಿಷ್ಟು ಕಾರಣಗಳಿದ್ದಾವೆ, ಈ ಕಾರಣಗಳಿಗೋಸ್ಕರವೂ ಭಗವಂತ ಇಂಥ ವಾಕ್ಯಗಳನ್ನು ರಚನೆ ಮಾಡಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ. ಇಂಥ ವಿದ್ಯೇಕಾದಶಿಯ ದಿವಸ ಉಪವಾಸ ವಿಧಾಯಕವಾದ ವಾಕ್ಯಗಳು,
ತಾನು ರಚನೆ ಮಾಡಿದ, ಕಾಳಯಾಮಾಸ ಋಷಿಗಳ ಮೂಲಕ ತಾನು ಮಾಡಿಸಿದ ಅಂತ ಎರಡು ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ ಬರುತ್ತೆ. ಏವಂ ವಿದ್ಯಾಂ ಪರಿತ್ಯಜ್ಯ ದ್ವಾದಶ್ಯಾಂ ಉಪವಾಸನೇ ಕೋಟಿ ಜನ್ಮಾರ್ಜಿತಂ ಪಾಪಂ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕ ಏವ ವಿನಶ್ಯತಿ ಏವಂ ವಿದ್ಯಾಂ ಪರಿತ್ಯಜ್ಯ ದ್ವಾದಶ್ಯಾಂ ಉಪವಾಸನೇ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕ ಏವ ವಿನಶ್ಯತಿ ಏವಂ ವಿದ್ಯಾಂ ಪರಿತ್ಯಜ್ಯ ದ್ವಾದಶ್ಯಾಂ ಉಪವಾಸನೇ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕಯಾ ಏವ ವಿನಶ್ಯತಿ. ಏವಂ ವಿಧಾನ ಅಂತಲೂ ಪಾಠ ಇದೆ, ವಿಧಾನ ಅಂತಲೂ ಪಾಠ ಇದೆ. ಏವಂ ವಿಧಾನ ಅಂತ ಹೇಳಿದ್ರೆ ಹಿಂದೆ ಹೇಳಿರುವ ಪ್ರಕಾರ ಈ ರೀತಿಯಾಗಿ, ಅಥವಾ ಏವಂ ವಿಧಾನ ಈ ರೀತಿಯಾಗಿ ದಶಮಿಯ ವೇದ ಇರತಕ್ಕಂತಹ ಏಕಾದಶಿ ಏಕಾದಶಿ ಪರಿತ್ಯಜ್ಯ ಆಯ್ತಾ. ದಶಮಿ ಏವಂ ವಿಧಾನ ಪರಿತ್ಯಜ್ಯ, ಇಷ್ಟೆಲ್ಲ ಅನರ್ಥಗಳಿರೋದ್ರಿಂದ ವಿಧಾನ ಪರಿತ್ಯಜ್ಯ ದಶಮಿ ವೇದ ಇರತಕ್ಕಂತಹ ಏಕಾದಶಿಯನ್ನು ಪರಿತ್ಯಾಗ ಮಾಡಿರಿ. ದ್ವಾದಶ್ಯಾಂ ಉಪವಾಸನೆ, ಏಕಾದಶಿಯನ್ನು ತ್ಯಾಗ ಮಾಡಿ ದ್ವಾದಶಿ ದಿವಸ ಉಪವಾಸವನ್ನು ಮಾಡಿದರೆ ಏನದರಿಂದ ಫಲ ಏನು? ಹಿಂದೆ ಅನರ್ಥವನ್ನು ತಿಳಿಸಿಕೊಟ್ಟು ನರಕಕ್ಕೆ ಹೋಗ್ತಾನವಾ ಅಂತ. ಪುಣ್ಯ ಏನಪ್ಪ ಅದರಿಂದ ಒಳ್ಳೆಯ ಫಲ ಏನು ಅಂತ ಹೇಳಿದರೆ, ಕೋಟಿ ಜನ್ಮಾದಿಂದ ಪಾಪಂ ಏಕಲೇವ ವಿನಶ್ಯತಿ ಅಂತಂದರು. ಏಕ ಶುದ್ಧವಾದ ವಿದ್ಯೇಕಾದಶಿಯನ್ನು ಬಿಟ್ಟು ಶುದ್ಧವಾದ ದ್ವಾದಶಿ ಎಂದು ಉಪವಾಸವನ್ನು ಮಾಡಿದರೆ ಆ ಒಂದು ತಿಥಿಯಿಂದಲೇ ಅನೇಕ ಕೋಟಿಗೂ ಹಿಂದೆ ಕಳೆದ ಕೋಟಿ ಕೋಟಿ ಜನ್ಮಗಳಲ್ಲಿ ಕಳೆದ ಸಂಪಾದನೆ ಮಾಡಿದ ಎಲ್ಲ ಪಾಪಗಳನ್ನು ಅವ ನಾಶ ಮಾಡಿಕೊಳ್ತಾನೆ. ಹಾಗಾದರೆ ವಿದ್ಯೇಕಾದಶಿಯ ಉಪವಾಸ ನರಕದ ಪ್ರಾಪ್ತಿ, ನರಕವನ್ನು ತಂದುಕೊಡುತ್ತೆ. ಅದೇ ಶುದ್ಧವಾದ ಏಕಾದಶಿ ಎಂದು ಉಪವಾಸ ಮಾಡಿದರೆ, ವಿದ್ಯೇಕಾದಶಿಯನ್ನು ಬಿಟ್ಟು ದ್ವಾದಶಿ ದಿವಸ ಉಪವಾಸವನ್ನು ಮಾಡಿದರೆ ಆ ಉಪವಾಸ ನಮಗೆ ಕೋಟಿ ಜನ್ಮದಲ್ಲಿ ಮಾಡಿರತಕ್ಕಂತಹ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ಅಂತ. ಹಾಗಾದರೆ ನಾವು ಶುದ್ಧವಾದ ಏಕಾದಶಿ ಉಪವಾಸ ಮಾಡಿದರೆ ನರಕ ತಪ್ಪತ್ತೆ, ಬೇಕಾದಷ್ಟು ಪುಣ್ಯಗಳು ಬರ್ತವೆ, ಪಾಪಗಳು ನಾಶ ಆಗುತ್ತೆ. ಇದು ಆ ಶುದ್ಧ ಏಕಾದಶಿಯ ಒಂದು ವಿಶೇಷ ಅಂತ. ಏಕಯಾವ ಕೊನೆಯಲ್ಲಿ ಕೊನೆ ವಾಕ್ಯದಲ್ಲಿ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕಯಾವ ವಿನಶ್ಯತಿ, ಒಂದೇ ಒಂದು ದ್ವಾದಶಿ ಎಂದು ಮಾಡಿದ ಉಪವಾಸದಿಂದ ಅಂತ. ನಿಮ್ದೇನು ಪ್ರಶ್ನೆ ಇತ್ತು? ಉಪವಾಸನೇ ಸತಿ, ಹೌದು ದ್ವಾದಶ್ಯಾಂ ಉಪವಾಸನೇ ಸತಿ ಏವಂ ವಿದ್ಯಾಂ ಪರಿತ್ಯಜ್ಯ ದ್ವಾದಶಿ ಎಂದು ಉಪವಾಸ ಮಾಡಿದರೆ ಆಗ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕಯಾ ಏವ ವಿನಶ್ಯತಿ. ಇಂಥ ಒಂದು ಶುದ್ಧವಾದ ದ್ವಾದಶಿ ಎಂದು ಮಾಡಿದ ಒಂದೇ ಒಂದು ಉಪವಾಸ ಕೋಟಿ ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತೆ. ಯಾವುದು ಒಂದು ಎರಡೆರಡು ಜನ್ಮ ಅಲ್ಲ, ಹಿಂದೆ ಕಳೆದ ಅನೇಕ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಅದು ನಾಶ ಮಾಡಿಬಿಡುತ್ತೆ ಅನ್ನೋದರ ಅಭಿಪ್ರಾಯದಲ್ಲಿ ಇಟ್ಕೊಳ್ಬೇಕು. ಆಯ್ತಾ, ಇಷ್ಟಂಶ ಈ ಶ್ಲೋಕದಲ್ಲಿ ಇದೆ. ಅಂತೂ ವಿದ್ಯೇಕಾದಶಿಯನ್ನು ತ್ಯಾಗ ಮಾಡಬೇಕು ಅನ್ನೋದರ ಶ್ರೀಮದಾಚಾರ್ಯರ ತಾತ್ಪರ್ಯ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಇನ್ನೊಂದು ಪ್ರಮುಖವಾದ ಅಂಶವನ್ನು ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ. ತತಃಕೋಟಿ ಗುಣಂ ವಾಪಿ ನಿಷಿದ್ಧಸ್ಯೇತರೈರ್ಜನೈಃ ಯದನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ಕರಿಷ್ಯತಿ ತತ್ಸರ್ವಂ ವಿಲಯಂ ಯಾತಿ ಪರೇಷಾಂ ಉಪವಾಸನಾತ್ ನ ಚ ತಸ್ಯಾತ್ ನ ಚ ತಸ್ಮಾತ್ ಪ್ರಿಯತಮಃ ಕೇಶವಸ್ಯ ಮಮಾಪಿ ವಾ.
ಎರಡು ಶ್ಲೋಕ ಒಟ್ಟಿಗೆ ಇರತನ್ನೋ ಇರೋದ್ರಿಂದ ಒಟ್ಟೊಟ್ಟಿಗೆ ಹೇಳಬೇಕದನ್ನ. ತತ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಯೇತರೈರ್ಜನೈಃ ಯದನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ಕರಿಷ್ಯತಿ ತತ್ಸರ್ವಂ ವಿಲಯಂ ವ್ಯಾಪಿ ಪರೇಷಾಂ ಉಪವಾಸನಾತ್ ನ ಚ ತಸ್ಮಾತ್ ಪ್ರಿಯತಮಃ ಕೇಶವಸ್ಯ ಮಮಾಪಿ ವಾ ತತಃ ಕೋಟಿ ಗುಣಂ ವಾ ಅಪಿ ನಿಷಿದ್ಧಸ್ಯ ಇತರೈಃ ಜನೈಃ ಯತ್ ಅನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ಕರಿಷ್ಯತಿ ತತ್ಸರ್ವಂ ವಿಲಯಂ ಯಾತಿ ಹರೇಶಾಂ ಉಪವಾಸನಾತ್ ನ ಚ ತಸ್ಮಾತ್ ಪ್ರಿಯತಮಃ ಕೇಶವಸ್ಯ ಮಮ ಅಪಿ ವಾ. ಈ ಶ್ಲೋಕದಲ್ಲಿ ಇನ್ನೊಂದು ನಾವು ಮಾಡಬೇಕಾದ ಪ್ರಮುಖವಾದ ಕೆಲಸವನ್ನು ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ತತಃ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಸೆ ಇತರೇ ಜನೈ. ಮೊದಲನೇ ಪಾದದಲ್ಲಿ ಹೇಳುವಾಗ ಏಕಾದಶಿ ಉಪವಾಸ ಮಾಡಬೇಕು. ವಿದ್ಯೇಕಾದಶಿಯನ್ನು ಬಿಟ್ಟು ಏಕಾದಶಿ ಉಪವಾಸವನ್ನು ಮಾಡಿದರೆ ನಮಗೆ ಬೇಕಾದಷ್ಟು ಪುಣ್ಯ ಉಂಟು ಅಂತ ಹೇಳಿದರು ಅಲ್ವಾ. ಹಿಂದೆ ಮಾಡಿದ ಅನೇಕ ಪಾಪಗಳು ನಾಶವಾಗ್ತವೆ, ನಮಗೆ ನರಕಾದಿ ಪ್ರಾಪ್ತಿಯೂ ಇಲ್ಲ, ಬೇಕಾದಷ್ಟು ಪುಣ್ಯವೂ ಬರುತ್ತೆ ಅಂತ ಹೇಳಿದರು. ಆದರೆ ನಿಷಿದ್ಧಸ್ಯೇತರೈ ನಮಗೆ ಕೆಲವರು ಅಕ್ಕಪಕ್ಕದಲ್ಲೇ ಇರ್ತಾರೆ, ನೋಡಪ್ಪ ಏಕಾದಶಿ ನೀವು ಮಾಡಬೇಡ ಅಂತ ಕಡೆಯವರು ಇರ್ತಾರೆ. ಆದರೆ ಇಲ್ಲಿ ಎರಡು ರೀತಿಯಾದ ಅಭಿಪ್ರಾಯವನ್ನು ನಾವು ಇಟ್ಕೊಳ್ಳಿಕ್ಕೆ ಬರುತ್ತೆ. ಒಂದು, ಕೆಲವರು ವಿದ್ಯೇಕಾದಶಿಯನ್ನು ಮಾಡು ಅಂತ ನಾವು ಪ್ರೇರಣೆ ಮಾಡತಕ್ಕಂಥ ವ್ಯಕ್ತಿಗಳು ಶುದ್ಧೇಕಾದಶಿಯನ್ನು ಮಾಡಬೇಡ, ವಿದ್ಯೇಕಾದಶಿಯನ್ನೇ ಮಾಡು ಅಂತ ಪ್ರೇರಣೆ ಕೊಡ್ತಕ್ಕಂಥ ಕೆಲವರು ವ್ಯಕ್ತಿಗಳು ಇರ್ತಾರೆ. ಹಾಗೆಲ್ಲ ನಾವು ನೋಡ್ತೇವೆ ನೋಡ್ರಿ, ಭಾಗವತಾನ ಏಕಾದಶಿ ಅಂತ ಹಾಕಿರ್ತಾರೆ. ಏಕಾದಶಿ ತೀರತ್ತೆ ಹಿಂದಿನ ದಿವಸ, ಆದರೆ ಮುಂದಿನ ದಿವಸದಲ್ಲಿ ಭಾಗವತಾನ ಏಕಾದಶಿ ಅಂತ ಹಾಕಿರ್ತಾರೆ ಪಂಚಾಂಗದಲ್ಲಿ. ಯಾಕೆ ಹಂಗೆ ಹಾಕಿರ್ತಾರೆ ಅಂದರೆ ಹಿಂದಿನ ದಿವಸ ವೇದ ಇದೆ. ಕೆಲವರು ಅವತ್ತೆಲ್ಲ ಉಪವಾಸ ಮಾಡೋರು ಮಾಡ್ತಾರೆ, ಅಯೋಗ್ಯರೆಲ್ಲ ಅವತ್ತು ಉಪವಾಸ. ಯಾರು ಯೋಗ್ಯರು, ಯಾರು ಭಾಗವತರು, ಯಾರು ವಿಷ್ಣು ಪ್ರೀತಿ ವಿಷ್ಣುವಿಗೆ ಪ್ರೀತಿಯಾಗಲಿ ಅಂತ ಯಾರು ಉಪವಾಸ ಮಾಡ್ತಾರೆ ಅಂಥವರೆಲ್ಲ ಮಾರನೇ ದಿವಸ ಮಾಡಿರಿ ಅಂತ ಹಾಕಿರ್ತಾರೆ. ಹಾಗೆ ನಿಷಿದ್ಧಸ್ಯೇತರೇ ಜನೈ ತತಃ ಕೋಟಿ ಗುಣಂ ವಾಪಿ ಅಂತ ಶ್ರೀಮದಾಚಾರ್ಯ. ಯಾರಾದರೂ ತಡೀತಾ ಇರುವಾಗಲೂ ಅಂಥದ್ದನ್ನು ನಿಷೇಧ ಮಾಡಿ ಅದನ್ನು ಬದಿಗೊತ್ತಿ ಯಾರು ಸರಿಯಾಗಿ ವಿಚಾರವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡ್ತಾರೆಯೋ ಅಂಥವರಿಗೆ ಕೋಟಿ ಫಲ ಬರುತ್ತೆ ಅಂತ. ಏಕಾದಶಿ ಉಪವಾಸ ಮಾಡಿದಾಗ ಎಷ್ಟು ಪುಣ್ಯ ಬರಬೇಕೋ ಅಂಥದ್ರಲ್ಲಿ ತಡೆಯುವವರಿದ್ದಾಗಲೂ ಅದನ್ನು ನಿಷೇಧಿಸಿ ಯಾರು ಏಕಾದಶಿ ಉಪವಾಸವನ್ನು ಮಾಡ್ತಾರೆಯೋ ಅಂಥವರಿಗೆ ಕೋಟಿ ಗುಣಂ ವಾಪಿ ಅಂತ. ಅಂದರೆ ಎರಡು ರೀತಿಯ ಅಭಿಪ್ರಾಯ. ಒಂದು, ವಿದ್ಯೇಕಾದಶಿಯನ್ನು ದ್ವಾದಶಿ ದಿವಸ ಉಪವಾಸ ಮಾಡಬೇಡ, ವಿದ್ಯೇಕಾದಶಿ ದಿವಸವೇ ಉಪವಾಸವನ್ನು ಮಾಡಿರಿ ಅಂತ ಹೇಳಿದಾಗಲೂ ನಾವಿಲ್ಲ, ವಿದ್ಯೇಕಾದಶಿ ಇದೆ ಅವತ್ತು ಉಪವಾಸ ಮಾಡಬಾರದು, ಮಾರನೇ ದಿವಸ ಶುದ್ಧವಾಗಿ ಏಕಾದಶಿ ಇದ್ದ ದಿವಸ ನಾನು ಉಪವಾಸವನ್ನು ಮಾಡ್ತೇನೆ, ಶುದ್ಧ ದ್ವಾದಶಿ ಅವತ್ತಿನ ದಿವಸ ನಾನು ಉಪವಾಸ ಮಾಡ್ತೇನೆ ಅಂತ ಯಾರು ಮಾಡ್ತಾರೆಯೋ ಅಂಥ ವಿದ್ಯೇಕಾದಶಿಯನ್ನು ತ್ಯಾಗ ಮಾಡಿ ಶುದ್ಧವಾದ ದ್ವಾದಶಿಯಲ್ಲಿ ಯಾರು ಉಪವಾಸವನ್ನು ಮಾಡ್ತಾರೆಯೋ ಅಂಥವರಿಗೆ ಬೇಕಾದಷ್ಟು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಪುಣ್ಯದ ರಾಶಿ ಅವರಿಗೆ ಅಕೌಂಟ್ನಲ್ಲಿ ಬಂದು ಸೇರಿಕೊಡುತ್ತೆ ಅಂತ ಅರ್ಥ. ಹಾಗೆ ಇದು ಒಂದು ಅರ್ಥ. ಇನ್ನೊಂದು, ಏಕಾದಶಿಯನ್ನೇ ಮಾಡಬೇಡ್ರಿ ಅಂತ ತಡೆಯೋರು ಇರ್ತಾರೆ ಅಲ್ವಾ. ಅಂಥವರಿಗೂ ಕೂಡ ತಡೆ ತಡಿತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದರೆ ಮತ್ತೆ ನಮಗೆ ಮಾಡಬೇಕಾಗುತ್ತೋ ಅಂತ ಉದ್ದೇಶಕ್ಕೋಸ್ಕರ ಅವರು ತಡಿತಾ ಇರ್ತಾರೆ. ಹಾಗಾಗುವಾಗ ಅದು ಅಂಥ ಸಂದರ್ಭದಲ್ಲಿ ಇಲ್ಲ, ಧರ್ಮವನ್ನು ಬಿಡೋದಿಲ್ಲ, ಏಕಾದಶಿಯಲ್ಲಿ ನಿತ್ಯ ವ್ರತ, ಹೇಗೆ ನಮಗೆ ಸಂಧ್ಯಾವಂದನ ನಿತ್ಯವೋ ಅದರಂತೆ ಏಕಾದಶಿ ವ್ರತವೂ ಕೂಡ ಅದು ನಿತ್ಯ. ಆದ್ದರಿಂದ ಅದನ್ನು ವಿಶೇಷವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಡೆಯಿದ್ದಾಗಲೂ ಯಾರು ಏಕಾದಶಿ ಉಪವಾಸವನ್ನು ಮಾಡುತ್ತಾರೆಯೋ ಅಂಥವರಿಗೆ ಕೋಟಿ ಸಂಖ್ಯೆಯಲ್ಲಿ ಅವರಿಗೆ ಪುಣ್ಯ ಬರುತ್ತೆ. ನಿಷಿದ್ಧಸ್ಥೆ ಇತರೆ ಈ ಜನೈ ತತಃ ಕೋಟಿ ಗುಣಂ ವಾಪಿ ಅಂತ ಕಥಃ ಅಂತ ಹೇಳಿದ್ರೆ ಏಕಾದಶಿ ಉಪವಾಸವನ್ನು ಮಾಡಿದ್ದಕ್ಕಿಂತಲೂ
ಕೋಟಿ ಪುಣ್ಯವನ್ನು ಅವರು ಪಡೆದುಕೊಳ್ಳುತ್ತಾರೆ. ಇದು ಅಭಿಪ್ರಾಯ. ಅಥವಾ ನಾವು ಮಾಡೋದಾಯ್ತಲ್ಲ, ಕೇವಲ ನಾವು ಮಾತ್ರ ಮಾಡಿದರೆ ಸಾಕು, ನಮ್ಮ ಅಕ್ಕಪಕ್ಕದಲ್ಲಿದ್ದವರಿಗೂ ಅದನ್ನು ಮಾಡಿಸಬೇಕು. ಮಾಡಿಸಿದರೆ ಅದರಿಂದ ಇನ್ನೂ ವಿಶೇಷವಾದ ಫಲ. ಅಂಥವರು ಭಗವಂತನಿಗೆ ಬಹಳ ಪ್ರಿಯರಾಗ್ತಾರೆ. ನಾವು ಧರ್ಮಾಚರಣೆಯನ್ನು ಮಾಡಬೇಕು, ಮತ್ತೊಬ್ಬರ ಕೈ ಮಾಡಿಸಬೇಕು, ಅದು ವಿಶೇಷವಾದ ಫಲ. ಅದನ್ನು ಮುಂದಿನ ವಾಕ್ಯಗಳಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾ ಇದ್ದಾರೆ. ಯದ್ ಅನಾದಿಕೃತಂ ಪಾಪಂ ತದೂರ್ಧ್ವಂ ಯತ್ ಕರಿಷ್ಯತಿ ತತ್ ಸರ್ವಂ ವಿಲಯಮ್ಯಾತ್ ಪರೇಶಾಂ ಉಪವಾಸನಾತ್. ಪರೇಶಾಂ ಉಪವಾಸನಾತ್, ನಾವು ಮಾಡಬೇಕು, ಮತ್ತೊಬ್ಬರಿಗೆ ಉಪವಾಸವನ್ನು ಮಾಡಿಸಬೇಕು. ಇನ್ನೊಬ್ಬರ ಕೈಯಲ್ಲಿ ನಾವು ಏಕಾದಶಿ ಉಪವಾಸವನ್ನು ಮಾಡಿಸಿದರೆ, ಹತ್ತಾರು ಜನ ಪಾಪ ಯಾರಿಗೋ ಏಕಾದಶಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆ ಏಕಾದಶಿಯ ಮಹತ್ವವನ್ನು ತಿಳಿಸಿ ಅವತ್ತಿನಿಂದ ಅವನೂ ಏಕಾದಶಿ ಉಪವಾಸ ಮಾಡುವಂತೆ ಮಾಡಿದರೆ, ಅದಕ್ಕಿಂತ ಭಗವಂತನಿಗೆ ಪ್ರಿಯವಾದ ಕೆಲಸ ಮತ್ತೊಂದಿಲ್ಲ ಅಂತಂದರು. ಅದರಿಂದ ಪರೇಶಾನ್ ವಿಷಯ ಉಪವಾಸನಾದ, ನಾವು ಉಪವಾಸವನ್ನು ಮಾಡಬೇಕು, ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬೇಕು. ಹಾಗೆ ಮಾಡಿಸಿದರೆ ಯದ್ ಅನಾದಿಕೃತ ಪಾಪಂ, ಹಿಂದೆ ನಾವು ಮಾಡಿದ ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಪಾಪಗಳು ಅದೆಲ್ಲವೂ ವಿಲಯನ್ಯಾತ, ಎಲ್ಲ ನಾಶವಾಗಿಬಿಡುತ್ತೆ. ಅಷ್ಟೇನು ತಿಳ್ಕೊಳ್ಬೇಡ್ರಿ, ತದೂರ್ಧ್ವಂ ಯತ್ ಕರಿಷ್ಯತಿ, ನಂತರ ನೀನೇನು ಪಾಪಗಳನ್ನು ಮಾಡುತ್ತಿ ಅದರ ಲೇಪಗಳು ಆಗುವುದಿಲ್ಲ ಅಂತ. ಆಗಾಮಿ ಪಾಪಗಳ ಲೇಪ ಇಲ್ಲ, ಸಂಚಿತ ಪಾಪಗಳ ನಾಶ. ಇದಕ್ಕಿಂತ ಇನ್ನೇನು ಬೇಕು? ಇದೆರಡು ಆಯಿತು ಅಂದರೆ ಮೋಕ್ಷ ಕಟ್ಟಿಟ್ಟು ಬಿಡ್ತೀನಿ ಅಂತ ಅರ್ಥ. ಅದೇ ಪ್ರತ್ಯೇಕವಾಗಿ ಮೋಕ್ಷ ಸಿಗತ್ತೆ ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಅದು ಶ್ರೀಮದಾಚಾರ್ಯರ ವಾಕ್ಯದ ಶೈಲಿ ಹಾಗಿದೆ. ಆದ್ದರಿಂದ ನಚ ತಸ್ಮಾತ್ ಪ್ರಿಯತ ವಾಕ್ಯೇಶವಸ್ಯ ಮಮಾಪಿಲ. ಅದರಿಂದ ಯಾರು ಹೀಗೆ ತಾನು ಮಾಡಿ ತಾನು ಮತ್ತೊಬ್ಬರ ಕೈಯಲ್ಲಿಯೂ ತಾನು ಉಪವಾಸವನ್ನು ಮಾಡಿಸ್ತಾನೆಯೋ ಅವನೇ ಭಗವಂತನಿಗೆ ಅತ್ಯಂತ ಪ್ರಿಯ. ಬರೀ ಪ್ರಿಯ ಅಂತ ಹೇಳಲಿಲ್ಲ, ಪ್ರಿಯತಮ ಅಂತಂದು ಅತ್ಯಂತ ಪ್ರಿಯನಾಗ್ತಾನಂತ. ಭಗವಂತನಿಗೂ ಪ್ರಿಯ ಪ್ರಿಯವಾಗ್ತಾನೆ. ಮಮಾಪಿವ ಅಂತ ರುದ್ರದೇವರು ಹೇಳಿಕೊಳ್ತಕ್ಕಂಥ ಮಾತುಗಳು ಪುರಾಣದಲ್ಲಿ ಬಂದಿರತಕ್ಕಂಥ ಮಾತನ್ನು ಶ್ರೀಮದಾಚಾರ್ಯ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅವನು ಭಗವಂತನಿಗೂ ಪ್ರಿಯನಾಗ್ತಾನೆ, ನನಗೂ ಪ್ರಿಯನಾಗ್ತಾನೆ ಅಂತ ಹೇಳಿದ್ರೆ ವೈಷ್ಣವೋತ್ತಮನಾದ ರುದ್ರದೇವರಿಗೂ ಪ್ರಿಯ, ಅಥವಾ ಈ ಗ್ರಂಥವನ್ನು ರಚನೆ ಮಾಡಿರತಕ್ಕಂತಹ ಶ್ರೀಮದ್ ಆಚಾರ್ಯರಿಗೂ ಪ್ರಿಯನಾಗ್ತಾನೆ ಅಂತ. ಅದರಿಂದ ಮೂರು ಉತ್ತಮರಿಗೂ ಪ್ರಿಯನಾಗ್ತಾನೆ, ಸರ್ವೋತ್ತಮನಾದ ಭಗವಂತನಿಗೆ, ಜೀವೋತ್ತಮರಾದ ವಾಯುದೇವರಿಗೆ, ಜೊತೆಗೆ ವೈಷ್ಣವೋತ್ತಮರಾದ ರುದ್ರದೇವರಿಗೆ, ಮೂವರಿಗೂ ಪ್ರಿಯನಾಗುವ ವ್ಯಕ್ತಿ ಅವನಾಗ್ತಾನೆ. ಆ ದೃಷ್ಟಿಯಿಂದ ವಿಶೇಷವಾಗಿ ಅದಕ್ಕೆ ಇದರಿಂದ ನಾವು ಕಲಿಯಬೇಕಾದ ಪಾಠ, ಮನೆಯಲ್ಲಿ ನಾವು ಉಪವಾಸ ಮಾಡಿದರೆ ಸಾಲದು, ಮನೆಯಲ್ಲಿರುವವರಿಗೂ ಆ ಸಂಸ್ಕಾರ ಕೊಡಬೇಕು ಅಂತ. ಮನೆಯಲ್ಲಿ ಅಣ್ಣ ತಮ್ಮ ಇರಬಹುದು, ಅಕ್ಕ ತಂಗಿರಿರಬಹುದು, ಅಥವಾ ನಮ್ಮ ಮಕ್ಕಳೇ ಇರಬಹುದು. ಅದರಿಂದ ಯಾರು ಅಧರ್ಮದ ಮಾರ್ಗದಲ್ಲಿ ಇರ್ತಾರೆಯೋ ಆ ಅಧರ್ಮದ ಮಾರ್ಗದಲ್ಲಿ ನಡೆಯುವವರನ್ನು ಧರ್ಮದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕಾದ್ದು ಕರ್ತವ್ಯ. ಅದಷ್ಟಿಯಿಂದ ಬೇಕಾದಷ್ಟು ನಾವು ಪುರಾಣ ಇತಿಹಾಸಗಳಲ್ಲಿ ಯಾಕೆ ತಮಗೆ ಅವಶ್ಯಕತೆ ಇದ್ದೇ ಇದ್ದರೂ ಯಾಕೆ ಧರ್ಮಾಚರಣೆಯನ್ನು ಮಾಡಿತ್ತು ಇದೇ ಕೃಷ್ಣನೇ ತೋರಿಸಿಕೊಟ್ಟಿದ್ದ. ಬೈದೇ ಭಗವಂತನೇ ಕೃಷ್ಣನಾಗಿ ರಾಮನಾಗಿ ಅವತಾರವನ್ನು ಮಾಡಿದಾಗ ಎಲ್ಲ ಧರ್ಮಾಚರಣೆಯನ್ನು ಮಾಡಿದ. ಯಾಕೆ ಅಂದರೆ ಇವತ್ತು ನನ್ನ ಕಡೆ ಯಾರು ಭೇಟಿ ಮಾಡಿ ತೋರಿಸಬಾರ್ದು. ಹೀಗೆ ಎದ್ದೆ ಆಚರದೆ ಶ್ರೇಷ್ಠ ದತ್ತದೇವೇತರೋ ಜನ, ಶ್ರೇಷ್ಠರಾದ ವ್ಯಕ್ತಿಗಳು ಹೇಗೆ ಮಾಡ್ತಾರೋ ಅದರಂತೆ ಉಳಿದವರು ಮಾಡುತ್ತಾರೆ. ಆದ್ದರಿಂದ ಮನೆಯಲ್ಲಿ ಜ್ಯೇಷ್ಠರು ಶ್ರೇಷ್ಠರು ಅಂತ ಕರೆಸಿಕೊಂಡ ವ್ಯಕ್ತಿಗಳು ಅವರು ಸರಿಯಾಗಿ ಉಪವಾಸ ಮೊದಲಾದಗಳನ್ನು ಒಳ್ಳೆಯ ಸಂಸ್ಕಾರಗಳನ್ನು ಅವರಿಟ್ಟುಕೊಂಡು ಮತ್ತೊಬ್ಬರಲ್ಲಿ ಏಕಾದಶಿ ಉಪವಾಸ ಮಾಡಲಿಕ್ಕೆ ಹುರಿದುಂಬಿಸಬೇಕು. ಕೆಲವರೆಲ್ಲ ಎದುರುಕೊಳ್ಳೋದು ಏಕಾದಶಿ ಉಪವಾಸ ಮಾಡಿದರೆ ಏನಾಗ್ಬಿಡುತ್ತೋ ಏನೋ ಅಂತ. ಏನಾಗೋದಿಲ್ಲಪ್ಪ, ಧೈರ್ಯದಿಂದ ಮಾಡು, ಏನಾದರೂ ನಾನಿದ್ದೇನೆ ಅಂತ ಹೇಳಬೇಕು. ಅವರು ಹುರಿದುಂಬಿಸ್ಬೇಕು. ನೀನು ಪೂರ್ತಿ ಉಪವಾಸ ಮಾಡಬೇಡ, ಅರ್ಧ ದಿವಸ ಉಪವಾಸ ಮಾಡು, ಕಾಲು ದಿವಸ ಉಪವಾಸ ಮಾಡು, 12 ಗಂಟೆ ತನಕ ಉಪವಾಸ ಮಾಡು, ಒಂದು ಹೊತ್ತಿನ ಆಹಾರ ಬಿಡು ಬೆಳಗ್ಗೆ, ದಿವಸ 4-5 ಗಂಟೆ ಒಮ್ಮೆ ತಿಂದ ಅಭ್ಯಾಸ, 8-12, 12-4, 4 ಮತ್ತೆ 8-1 ಅಂತ. ಹಾಗೆ ಒಂದು ಹೊತ್ತಿನ ತಿಂಡಿಯನ್ನು ಬಿಡು, ಬೆಳಗ್ಗೆ ಉಪಾಹಾರವನ್ನು ಬಿಡು, 12 ಗಂಟೆ ತನಕ ಉಪವಾಸ ಮಾಡು, ಮುಂದಿನ ಏಕಾದಶಿ 12 ಗಂಟೆಗೆ ಬಿಡು, 4 ಗಂಟೆ ತನಕ ಉಪವಾಸ ಮಾಡು, ಆಮೇಲೆ ಮುಂದಿನ ಏಕಾದಶಿ 8 ಗಂಟೆ ತನಕ ಬಿಡು, ಆಮೇಲಿಂದ ಉಪವಾಸ ಬೇಕಾದರೆ ಆಮೇಲೆ ಬಿಡಬಿಡು, ಇಲ್ಲದೆ ಹೋದರೆ ಆಮೇಲೆ ಪೂರ್ತಿ ಏಕಾದಶಿಯನ್ನು ಮಾಡುವಂತೆ ಅಂತ ಹೀಗೆ ಕ್ರಮವಾಗಿ ಅವರಿಗೆ ಹುರಿದುಂಬಿಸಿ ಅವರನ್ನು ಪ್ರಚೋದನೆಗೊಳಿಸಬೇಕು. ಯಾರು ಹೀಗೆ ಮತ್ತೊಬ್ಬರ ಕೈಯಲ್ಲಿ ಏಕಾದಶಿಯನ್ನು ಮಾಡಿಸ್ತಾರೆಯೋ ಅವ ಹಿಂದೆ ಮಾಡಿದ ಮುಂದೆ ಮಾಡುವ ಎಲ್ಲ ಪಾಪಗಳನ್ನು ಕಳೆದುಕೊಂಡಿರ್ತಾರೆ. ಎಷ್ಟು ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಏಕಾದಶಿಯ ಮಹತ್ವ. ಹಾಗಾಗಿ ಮನೆಯಲ್ಲಿರುವ ಮಕ್ಕಳಿಗೆ ಹೀಗೆ ಸಂಸ್ಕಾರವನ್ನು ಕೊಡಬೇಕು, ಇಲ್ಲದೆ ಹೋದರೆ ನಾವು ಆ ಪಾಪಗಳನ್ನು ಸಂಗ್ರಹ ಮಾಡುತ್ತೇವೆ. ಯಾಕೆಂದರೆ ಅದೊಂದು ಹೇಳ್ತಾರೆ ನಾವು,
ಮನೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅದಕ್ಕೆ ಮನೆಯ ಹಿರಿಯನೇ ಅದಕ್ಕೆ ಕಾರಣವಾಗ್ತಾನೆ. ಯಾಕಂದರೆ ಅವನ ಮೇಲೆ ಎಲ್ಲ ಇಡೀ ಸಂಸ್ಕಾರ ಸಂಸಾರ ಅವಲಂಬಿಸಿರುತ್ತೆ. ಹಾಗಿರುವಾಗ ಮನೆ ಮಂದಿ ಯಾರಾದರೂ ತಪ್ಪು ಮಾಡಿದರೆ ಅದು ಗೃಹಸ್ಥನಾದವರಿಗೆ ಹಿರಿಯರಿಗೆ ಆ ಪಾಪಗಳೆಲ್ಲ ಹೋಗ್ತಾವ. ಹಾಗಾಗಿ ಅವ ಜಾಗರೂಕನಾಗಿರಬೇಕು. ಜಾಗರೂಕನಾಗಿದ್ದು ತಾನು ಪಾಪಗಳನ್ನು ಮಾಡದೆ ಮತ್ತೊಬ್ಬರಿಗೆ ಪಾಪಗಳನ್ನು ಮಾಡಿಸದೆ ತಾನು ಉತ್ತಮವಾದ ಧರ್ಮಾಚರಣೆಯನ್ನು ಮಾಡಿ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಿದ ಅಂತ ಹೇಳಿದರೆ ಅದು ಉತ್ತಮವಾಗಿರತಕ್ಕಂಥ ಕೆಲಸ. ಅಂಥ ಕೆಲಸದಿಂದ ಭಗವಂತನಿಗೂ ರುದ್ರದೇವರಿಗೂ ವಾಯುದೇವರಿಗೂ ಅವನಂಥ ಪ್ರಿಯತಮ ಜಗತ್ತಿನಲ್ಲಿ ಮತ್ತಾರು ಇಲ್ಲ ಅಂತ. ಹಾಗಾಗಿ ನಾವು ಮಾಡಬೇಕು, ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬೇಕು. ಇದು ಪ್ರಧಾನವಾಗಿ ಪುರಾಣ ಇತಿಹಾಸಗಳ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥ ಶ್ರೀಮದಾಚಾರ್ಯರ ಮಾತು. ಇದೇ ಭಾಗವತದಲ್ಲಿ ಬಂದದ್ದು ಅದೇ ಉದ್ದೇಶಕ್ಕೋಸ್ಕರ ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಅಂತ ಪ್ರಹ್ಲಾದರಾಜರು ಉಪದೇಶ ಕೊಡುವಂತೆ ಎಲ್ಲ ನಮಗೆ ಬಾಲ್ಯದಲ್ಲಿ ವಿಶೇಷವಾಗಿ ಆ ಧರ್ಮಾಚರಣೆಗಳು ಬರಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ. ತತಃ ಕೋಟಿ ಗುಣಂ ವಾಪಿ ನಿಷಿದ್ಧ ಸೇತರೇ ಜನೈಹಿ ಯದನಾದಿ ಅಲ್ಲಿ ಮುಗಿತು. ಇದು ಈ ವಾಕ್ಯ ಮುಂದಿನದಕ್ಕನ್ನೇ ಯದನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ಕರಿಷ್ಯತಿ ತತ್ಸರ್ವಂ ವಿಧೇಯಂ ಯಾತ್ ಪರೇಷಾಂ ಉಪವಾಸನ. ಮತ್ತೊಬ್ಬರ ಕೈಯಲ್ಲಿ ಉಪವಾಸವನ್ನು ಮಾಡಿಸಿದರೆ ಎಲ್ಲ ಹಿಂದೆ ಮುಂದೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ನಾಶ ಮಾಡಿಬಿಡ್ತಾರೆ. ಅಂಥವನು ನಚ ತಸ್ಮಾತ್ ಪ್ರಿಯತನಃ ಕೇಶವಸ್ಯ ಮಮಾಪಿ ವಾ ಅಂತ ಹೇಳಿದರು. ಗುರುದೇವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವನಿಗಿಂತ ಪ್ರಿಯತನನಾಗಿರ್ತಕ್ಕಂಥ ವ್ಯಕ್ತಿ ಭಗವಂತನಿಗಾಗಲಿ ನನಗಾಗಲಿ ಇಲ್ಲ ಅಂತಂದರು. ಆದ್ದರಿಂದ ಮತ್ತೊಬ್ಬರು ಹೇಳುವ ಮಾತುಗಳನ್ನು ಕೇಳದೇ ನೋಡಪ್ಪ ವಿದ್ಯೇಕಾದಶಿ ಉಪವಾಸ ಮಾಡುವಂತ ಯಾರಾದರೂ ಉಪದೇಶ ಕೊಟ್ಟರೆ ವಿಚಾರ ಮಾಡಬೇಕು ಹೌದಾ ಅಂತ ಅನ್ನಬೇಕು ಅವರ ಜನರಿಗೆ. ಯಾಕಂದ್ರೆ ದುಷ್ಟರಿದ್ರೆ ವಾದಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳೋದನ್ನು ಕೇಳಬೇಕು. ಕೇಳಿ ನಾವು ಸರಿಯಾಗಿ ವಿಚಾರವನ್ನು ಮಾಡಿ ಶ್ರೀಮದಾಚಾರ್ಯರು ತೋರಿಸಿದ ಮಾರ್ಗದಲ್ಲಿ ನಾವು ನಡೆದು ವಿದ್ಯೇಕಾದಶಿ ಉಪವಾಸವನ್ನು ಬಿಟ್ಟು ಶುದ್ಧವಾದ ದ್ವಾದಶಿಯಿಂದ ಉಪವಾಸ ಮಾಡಿ ತ್ರಯೋದಶಿ ದಿವಸ ಪಾರಾಯಣ ಮಾಡಿದರೆ ಅದರಿಂದ ವಿಶೇಷವಾಗಿರತಕ್ಕಂಥ ಕೋಟಿ ಕೋಟಿ ಪುಣ್ಯಗಳನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನನ್ನ ಏಕಾದಶ್ಯಾಂ ಹ್ಯವೇದೇತು ದ್ವಾದಶೀನ್ನ ಪರಿತ್ಯಜೇತ್ ಮಾರಣೇ ಮರಣೇ ಚೈವ ತತ್ಕಾಲಿಕೀ ಸ್ಮೃತ. ಏಕಾದಶ್ಯಾಂ ಹ್ಯವೇದೇತು ದ್ವಾದಶೀನ್ನ ಪರಿತ್ಯಜೇತ್ ಪಾರಣೇ ಮರಣೇ ಚೈವ ತಿಥಿಸ್ತತ್ತಾತ್ಕಾಲಿಕಿ ಸ್ಮೃತ. ಏಕಾದಶ್ಯಾಂ ಹಿ ಅವೇಧೇ ತು ದ್ವಾದಶೀಂ ನ ಪರಿತ್ಯಜೇತ್ ಪಾರಣೇ ಮರಣೇ ಚೈವ ಅಲ್ಲ ಏವ ತಿಥಿ ತಾತ್ಕಾಲಿಕಿ ಸ್ಮೃತ. ಇದು ಈ ಒಂದು ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ನಮಗೆ ಬರತಕ್ಕಂಥ ಒಂದು ಸಂಶಯವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ನಮಗೆ ಅನೇಕ ಸ್ಮೃತಿಗಳೆಲ್ಲ ಮೇಲ್ನೋಟಕ್ಕೆ ಹೇಳ್ತಾ ಇದೆ ಏಕಾದಶಿಯಿಂದು ಉಪವಾಸ ಮಾಡಬೇಕು, ದ್ವಾದಶಿಯಿಂದು ಪಾರಣೆ ಮಾಡಬೇಕು ಅಂತ. ಇಲ್ಲಿ ನಾವೆಲ್ಲ ಅನೇಕ ಹಿಂದಿನ ಶ್ಲೋಕಗಳನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ದ್ವಾದಶಿಯಿಂದ ಉಪವಾಸ ಮಾಡಿರಿ ಅಂತ ನೀವು ಹೇಳ್ತಾ ಇದ್ದೀವಿ. ದ್ವಾದಶಿ ಉಪವಾಸ ಮಾಡಬಾರದು ಅಂತ ಕೆಲವೊಂದು ಸ್ಮೃತಿಗಳು ಹೇಳುತ್ತೆ. ಹಾಗಾದರೆ ಆ ಸ್ಮೃತಿಯ ಮೂಲಕವಾಗಿ ದ್ವಾದಶಿಯಲ್ಲಿ ಊಟ ಮಾಡಬೇಕೋ ಅಥವಾ ಈ ನೀವು ಹೇಳುತ್ತಿದ್ದ ದ್ವಾದಶಿ ಉಪವಾಸ ಮಾಡಬೇಕು ಸಂಶಯ ಬಂತು. ಹಾಗೆ ದ್ವಾದಶಿ ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ವಿದ್ಯೇಕಾದಶಿಯನ್ನು ಉಪವಾಸ ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ಅವತ್ತು ಉಪವಾಸ ಮಾಡಬಾರದು ಮಾಡೋದಿಲ್ಲ. ಮಾರನೇ ದಿವಸ ದ್ವಾದಶಿ, ಏ ದ್ವಾದಶಿ ಊಟ ಬಿಡಬಾರದು ಅಂತ ಹೇಳಿದ್ದಾರೆ. ಊಟ ಏಕಾದಶಿ ಲೋಪ ಆಯಿತು ಅಂತ ಆಗ ಅಭಿಪ್ರಾಯವೋ? ಅದಕ್ಕೆ ಹಾಗಲ್ಲ. ಏಕಾದಶ್ಯವೇದೇತು ದ್ವಾದಶೀನ ಪರಿತ್ಯಜೆ. ವಿದ್ಯೆ ಇದ್ದರೆ ಏಕಾದಶಿಯನ್ನು ತ್ಯಾಗ ಮಾಡಿರಿ ಆಯ್ತಾ. ಯಾವ ಏಕಾದಶಿಗೆ ವೇದ ಇಲ್ಲವೋ ಆ ಏಕಾದಶಿಯನ್ನು ಸರ್ವಥಾ ಬಿಡಬಾರದು. ಸರ್ವಥಾ ವಿದ್ಯೆ ಏಕಾದಶಿ ಅಲ್ಲದಿದ್ದರೆ ಆ ಏಕಾದಶಿಯಿಂದ ಉಪವಾಸವನ್ನು ಮಾಡಲೇಬೇಕು ಆಯ್ತಾ. ಆಮೇಲೆ ದ್ವಾದಶೀನ ಪರಿತ್ಯಜೆ. ಏಕಾದಶ್ಯವೇದೇತು ದ್ವಾದಶೀನ ಪರಿತ್ಯಜೆ. ಏಕಾದಶಿಯನ್ನು ದಶಮಿ ವೇದ ಇಲ್ಲದಿದ್ದರೆ ಅವತ್ತಿನ ದಿವಸ ಉಪವಾಸ ಮಾಡಲೇಬೇಕು.
ಅದರಂತೆ ದ್ವಾದಶಿಯನ್ನು ಕೂಡ ನಾವು ಮೀರಲಿಕ್ಕಿಲ್ಲ. ದ್ವಾದಶಿ ಪಾರಣೆ ಹಿಂದೊಮ್ಮೆ ನಾ ಹೇಳಿದಂತೆ ದ್ವಾದಶಿ ಪಾರಣೆ ಮಾಡೋದು ಅಂತ ಹೇಳೋದು ಇಲ್ಲ, ದೇವರ ಪೂಜೆ ಎಲ್ಲ ಬೇಗ ಮುಗಿಸೋದು, ಪಾರಣೆಯನ್ನೇ ಯಾವಾಗಲೂ 10 ಗಂಟೆಗೂ 11 ಗಂಟೆಗೂ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ದ್ವಾದಶಿ ನ ಪರಿತ್ಯಜೆ, ಯಾಕೆ ಅಂದರೆ ಪಾರಣೆ ಮರಣೆ ಚೈವ ತಿಥಿಸ್ತಾತ್ಕಾಲಿಕಿ ಮಗ. ದ್ವಾದಶಿಯ ಪಾರಣೆಯ ವಿಷಯದಲ್ಲಿ ಮರಣದ ಸಂದರ್ಭದಲ್ಲಿ, ಮರಣದ ಸಂದರ್ಭದಲ್ಲಿ ಯಾವಾಗ ಮರಣದ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಶ್ರಾದ್ದಕ್ಕೆ ಅದೇ ತಿಥಿಯನ್ನೇ ಇಟ್ಕೊಳ್ಬೇಕು. ಬೆಳಗ್ಗೆ ಸೂರ್ಯೋದಯ ಒಂದು ತಿಥಿ ಇತ್ತು, ಮಧ್ಯಾಹ್ನ ವ್ಯಾಪನೆ, ಮಧ್ಯಾಹ್ನದ ನಂತರ ಯಾರದ ಪ್ರಾಣ ಹೋಯಿತು, ಸತ್ತಾಗ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನೇ ಶ್ರಾದ್ದಕ್ಕೆ ನಾವು ಇಟ್ಕೊಳ್ಬೇಕು, ಇದು ಕ್ರಮ. ಹಾಗೆ ದ್ವಾದಶಿ ಪಾರಣೆಗೂ ಕೂಡ ದ್ವಾದಶಿ ತಿಥಿ ಮುಗಿಯುವುದರೊಳಗೆ ಪಾರಣೆ ಮುಗಿಸಬೇಕು. ಮಧ್ಯಾಹ್ನದ ನಂತರ ತ್ರಯೋದಶಿ ಬಂದರೆ ಆದರೆ ದ್ವಾದಶಿ ಯಾವಾಗಲೂ ಇತ್ತು, ದ್ವಾದಶಿ ತಿಥಿ ಮುಗಿಯೋದ್ರೊಳಗೆ ನಾವು ಪಾರಣೆಯನ್ನು ಮುಗಿಸಬೇಕು. ಆಮೇಲೆ ಯಾವಾಗಲೂ ನಿಧಾನ 10:11 ಗಂಟೆ ನಾವು ಪಾರಣೆ ಮಾಡೋದಾಯಿತು ಅಂತ ಹೇಳಿ ಆ ಕೂಡಬಾರ. ಯಾಕೆ ಅಂದರೆ ಮುಂದೆ ತಿಳಿಸ್ಕೊಡ್ತಾರೆ, ದ್ವಾದಶ ದ್ವಾದಶಿ ಹಂತಿ ದ್ವಾದಶಿ ಚಾತುರ್ಯಂಗಿತ ಅಂತ. ಏಕಾದಶಿ ಮಾಡಿದ ಸಂಪೂರ್ಣವಾದ ಪುಣ್ಯ ನಾವು ಬರಬೇಕು ಅಂದರೆ ಸಕಾಲದಲ್ಲಿ ದ್ವಾದಶಿಯಲ್ಲಿ ಪಾರಣೆ ಆಗಬೇಕು. ಆಗಲಿಲ್ಲ ಅಂತಾದರೆ ಅದು 12 ದ್ವಾದಶಿಗಳಿಂದ ಬರುವ ಪುಣ್ಯವನ್ನು ನಾಶ ಮಾಡಿಬಿಡುತ್ತಂತೆ. ಅದಕ್ಕೋಸ್ಕರ ಏಕಾದಶಿ ಮಾಡೋದು ಎಷ್ಟು ಮುಖ್ಯವೋ ದ್ವಾದಶಿಯಿಂದ ಪಾರಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಕೆಲವರೆಲ್ಲ ತಮಾಷೆ ಮಾಡೋದು, ಯಾಕೆ ದ್ವಾದಶಿ ಬೇಗ ಊಟ ಮಾಡ್ತಾರೆ ಅಂತ ಹೇಳಿದರೆ, ಏಯ್ ಇಲ್ಲ ಏಕಾದಶಿ ಉಪವಾಸ ಮಾಡಿರ್ತಾರಲ್ಲ ಅದಕ್ಕೆ ಬೇಗ ಊಟ ಮಾಡಿಬಿಡ್ತಾರೆ. ಹಾಗಲ್ಲ, ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಪಾರಣೆ ಮಾಡಬೇಕು ಅಂತ ನಿಯಮ. ಹಾಗೆ ಮಾಡಿದ್ರಿಂದ ವಿಶೇಷವಾದ ಪುಣ್ಯದ ಲಾಭ ಇದೆ. ಆದ್ದರಿಂದ ಆ ಉದ್ದೇಶಕ್ಕೋಸ್ಕರ ದ್ವಾದಶಿ ಬೀರೋದರೊಳಗೆ ನಾವು ಮಾಡಬೇಕು. ಯಾಕೆ ಅಂದರೆ ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕ ಮತ ಅಂತ ಆ ಸ್ಮೃತ ಅಂತ. ಹೀಗೆ ಶಾಸ್ತ್ರಸಮ್ಮತ ಅದರಿಂದ ಪಾರಣೆ ಜೊತೆಗೆ ಮರಣ ಎರಡಕ್ಕೂ ಕೂಡ ಆ ತಿಥಿಯನ್ನು ನಾವು ಪರಿಗಣನೆ ಮಾಡಬೇಕು. ಆ ಒಂದು ಉದ್ದೇಶದಿಂದ ನಾವು ದ್ವಾದಶಿ ತಿಥಿ ಮುಗಿಯೋದರೊಳಗೆ ನಾವು ಪಾರಣೆಯನ್ನು ಮುಗಿಸಬೇಕು. ಅಥವಾ ಕೆಲವೊಮ್ಮೆ ದ್ವಾದಶಿ ತಿಥಿ ತುಂಬ ಇರುತ್ತೆ, ಸುಮಾರು ಮಧ್ಯಾಹ್ನದವರೆಗೂ ದ್ವಾದಶಿ ತಿಥಿ ಇರುತ್ತೆ. ದ್ವಾದಶಿ ಒಳಗೆ ಊಟ ಮಾಡಬೇಕು ಅಂತ ಹೇಳಿದ್ದೀರಿ, ಅದರಿಂದ ನಾವು ನಿಧಾನ ಮಾಡುತ್ತೇವೆ ಅಂತ ಹೇಳಿದ್ರೆ ಇಲ್ಲ, ಪೂರ್ವಾಹ್ನ ಮುಗಿಯೋದ್ರೊಳಗೆ ಮಾಡಬೇಕು. ಅದು ಒಂದು ವಿಶೇಷ ಅಂಶ, ಇದು ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥದ್ದೇ ಮಾತು. ಹಾಗಾಗಿ ಅಂತೂ ಪ್ರಾತಃ ಕಾಲದ ಪಾರಣೆ ದ್ವಾದಶಿ ಅಂತ ಮಾಡಿದರೆ ಅದರಿಂದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಇಷ್ಟು ಏಕಾದಶಿಯ ಬಗ್ಗೆ ವಿವರಣೆಯನ್ನು ಕೊಟ್ಟರು ಶ್ರೀಮದಾಚಾರ್ಯರು. ಯಾರ್ಯಾರು ಏಕಾದಶಿ ಉಪವಾಸ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಆ ಅಂಶವನ್ನು ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೆ. ಕೃಷ್ಣ